मम विश्यमवाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यं यावर्णपदवाक्यार्थगद्यपद्यस्वरूपिणीवाचि नर्तयतु क्षिप्रं मेधान्देवी सरस्वती ध्यायेन्नित्यं महेशं रजतगिरिनिभं चारुचन्द्रावतं रत्नाकल्पोज्ज्वलाङ्गं परशमृगवराभीतिहस्तं प्रसन्नम् पद्मासीनं समन्तात् स्तुतममरगणैः व्याघ्रकृतिं वसानं विश्वाद्यं विश्वबीजं निखिलभयहरं पञ्चवक्त्रं त्रिनेत्रम् अज्ञानान्तर्गहनपतितान् आत्मविद्योपदेशैः त्रातुं लोकान् भवदवशिखा तापपापच्यमानान् मुक्त्वा मौनम् वटविटपि मूलतो निष्पतन्ती शम्भोर्मूर्तिः चरति भुवने शङ्कराचार्यरूपा कलाभ्यां चूडालङ्कृतशशिकलाभ्यां निजतपः फलाभ्यां भक्तेषु प्रकटितफलाभ्याम् भवतु मे ಶಿವಾಭ್ಯಾ ಅಸ್ತೋಕತ್ರಿಭುನ ಶಿವಾಭ್ಯಾಂ ಹೃದಯ ಪುನರ್ಭವಾಭ್ಯಾಂ ಆನಂದ ನತಿರಿಯಂ ನನ್ನ ವೇದಾಂತ ಬಂಧುಗಳೇ ಮತ್ತು ಹಿರಿಯರೆ ನಿನ್ನೆ ದಿವಸ ಶಂಭೋ ತ್ವ ಇತಿಮೆ ಮೇ ಚಿತ್ತೇಸ್ಮರ್ಯನ್ವಹಂ ಪರಮೇಶ್ವರ ಈ ಪ್ರಪಂಚದಲ್ಲಿ ನನಗೆ ನಿನ್ನನ್ನು ಬಿಟ್ಟರೆ ಪ್ರಿಯತಮವಾದಂತಹ ವಸ್ತು ಇನ್ನೊಂದು ಇಲ್ಲ ಹಾಗಾಗಿ ನಾನು ಏನೆಲ್ಲ ವಸ್ತುಗಳನ್ನು ಪ್ರೀತಿಸ್ತೇನೋ ಆ ಪ್ರೀತಿಯ ಹಿಂದೆ ನನಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಾನು ಪ್ರೀತಿಸುವುದು ನಿನ್ನನ್ನೇ ಆ ಹಿನ್ನೆಲೆಯಲ್ಲಿ ನಾನು ಕೆಲವು ಉದಾಹರಣೆಯನ್ನು ಕೊಟ್ಟಿದ್ದೆ ಹಾಗಾಗಿ ನಮಗೆ ವಾಸ್ತವಿಕವಾಗಿ ಆತ್ಮ ಚೈತನ್ಯ ಇಷ್ಟವಾಗುವಷ್ಟು ಇನ್ಯಾವುದು ಇಷ್ಟ ಆಗೋದಿಲ್ಲ ಯಾಕೆ ಕೇಳಿದರೆ ಅದು ನಮ್ಮದು ಮನುಷ್ಯನಿಗೆ ಪ್ರೀತಿ ಯಾವಾಗಲೂ ಮೊದಲು ನಮ್ಮ ಮೇಲಿರುತ್ತೆ ನಮ್ಮ ಮೇಲೆ ಆಗಿ ಮಿಕ್ಕಿದರ್ರೆ ಬೇರೆಯವ್ರ ಅಷ್ಟೇ ಹಾಗಾಗಿ ಪ್ರತಿಯೊಬ್ಬರಿಗೂ ಹಾಗೆ ಯಾಕೆ ಅದು ಅವರವರ ಸ್ವರೂಪ ಆತ್ಮಸ್ವರೂಪವೇ ಆದ್ದರಿಂದ ಆ ಮೊಟ್ಟಮೊದಲ ಪ್ರೀತಿ ಅಲ್ಲಿ ಹಾಗಾಗಿ ನೀನು ನನಗೆ ಈ ಪ್ರಪಂಚದ ವಸ್ತುಗಳಲ್ಲೆಲ್ಲ ಅತ್ಯಂತ ಪ್ರಿಯತಮಾನ ಆದವನು ಅಂತ ನಾನು ಪ್ರಿಯತಮ ಅಂತ ಶಬ್ದ ಉಪಯೋಗಿಸ್ತಾ ಇದ್ದೇನೆ ಇತ್ತೀಚೆಗೆ ಈ ಶಬ್ದ ತುಂಬ ಅರ್ಥದಲ್ಲಿ ಕುಲುಗೆಟ್ಟು ಹೋಗಿದೆ ಆದರೆ ಆ ಅರ್ಥದಲ್ಲಿ ಅಲ್ಲ ಸಂಸ್ಕೃತದಲ್ಲಿ ಪ್ರಿಯ ಪ್ರಿಯತರ ಪ್ರಿಯತಮಾ ಅಂತ ಇಂಗ್ಲೀಷ್ನಲ್ಲಿ ಹೇಗೆ ನಾವು ಪಾಸಿಟಿವ್ ಡಿಗ್ರಿ ಆಮೇಲೆ ಕಂಪರ್ಲೇಟಿವ್ ಡಿಗ್ರಿ ಮತ್ತು ಸೂಪರ್ಲೇಟಿವ್ ಡಿಗ್ರಿ ಅಂತ ಹೇಳ್ತೇವಲ್ಲ ಹಾಗೇ ಸಂಸದಲ್ಲಿ ಆ ಗುಣವನ್ನು ತಿಳಿಸುವಂತಹ ಅರ್ಥ ಪಾಸಿಟಿವ್ ಡಿಗ್ರಿಯಲ್ಲಿ ಸಹಜವಾಗಿದ್ದು ಬಿಡತ್ತೆ ಪ್ರಿಯ ಪ್ರಿಯಕ್ಕಿಂತಲೂ ಹೆಚ್ಚಿನದು ಪ್ರಿಯ ತರಹ ಇಬ್ಬರ ನಡುವೆ ಮಾತ್ರ ಹೇಳಬೇಕಾದದ್ದು ಇಬ್ಬರು ಅಥವಾ ಮೂರಕ್ಕಿಂತ ಹೆಚ್ಚಿದ್ದಾಗ ಪ್ರಿಯತಮಃ ಆ ಅರ್ಥದಲ್ಲಿ ಶಂಭೋತ್ವಂ ಪರಮಾಂತರಂಗ ಇತಿಮೆ ಚಿತ್ತೇ ಸ್ಮರಾಮ್ಯನ್ನುಹಂ ಹಾಗಾಗಿ ನಾನು ಪ್ರತಿದಿನವೂ ಸಹ ನಾನು ನಿನ್ನನ್ನು ಪ್ರೀತಿಸುವುದು ಅಂದರೆ ನನ್ನನ್ನು ಪ್ರೀತಿಸುವುದು ಅಂತಲೇ ಅರ್ಥ ನನ್ನನ್ನು ನಾನು ಗೊತ್ತಿಲ್ಲದೆ ಪ್ರೀತಿಸಿದ್ರೂ ಸಹ ಅದು ನಿನ್ನನ್ನೇ ಪ್ರೀತಿಸುವುದು ಅಂತ ಅರ್ಥ ಇದಿಷ್ಟು ಹಿನ್ನೆಲೆಯಲ್ಲಿ ಆ ಶ್ಲೋಕದ ಅರ್ಥವನ್ನು ನಾವು ನೋಡಿಯಾಗಿದೆ ಈಗ ಮೂವತ್ತ ಆರನೆಯ ಶ್ಲೋಕ ಭಕ್ತೋ ಭಕ್ತಿ ಗುಣಾವೃತ್ತೇ मुदमृता पूर्णे प्रसन्ने मनः कुम्भेसाम्ब तवाङ्घ्रिपल्लवयुगम् संस्थाप्य संवित्फलम् सत्वं मन्त्रमुदीरयन् निजशरीरागारशुद्धिं वहन् पुण्याहम् प्रकटीकरोमि रुचिरम् कल्याणमापादयन् कल्याणमापादयन् भक्तो भक्तिगुणावृते मुदमृता पूर्णे प्रसन्ने मनः कुम्भे साम्बतवाङ्घ्रिपल्लवयुगम् संस्थाप्य संवित्फलम् ಸತ್ವ ಮಂತ್ರ ಮುದೇರಯನ್ ನಿಜ ಶರೀರಾಗಾರ ಶುಧಿಂ ವಹನ್ ಪುಣ್ಯಾಹಂ ಪ್ರಕಟೀಕಿ ರುಚಿರಂ ಕಲ್ಯಾಣ ಏನು ಇದರ ಪ್ರತಿಪದಾರ್ಥ ಅಂದರೆ ಸಾಂಬಾ ಸಾಂಬ ಅಂದರೆ ಸಾಮಾನ್ಯವಾಗಿ ನಮಗೆ ಈ ಶಬ್ದ ಕೇಳಿದ ತಕ್ಷಣ ಕೃಷ್ಣನ ಮಗ ಒಬ್ಬ ಇದ್ದಾನೆ ಸಾಂಬ ಅಂತ ಅವನ ಹೆಸರೇ ನಮಗೆ ಹೆಚ್ಚು ನೆನಪಿಗೆ ಬರುತ್ತೆ ಯಾಕೆ ಕೇಳಿದರೆ ಅವನು ಕೆಲವು ನೆನಪಿರುವಂತಹ ಉಪದ್ರವದ ಕೆಲಸ ಮಾಡಿದ್ದಾನೆ ಹಾಗಾಗಿ ಸಾಂಬ ಎನ್ನುವಂಥ ಹೆಸರು ಹೆಚ್ಚು ನೆನಪಿಗೆ ಬಂದುಬಿಡುತ್ತೆ ಆದರೆ ಆ ಶಬ್ದದ ವಿವರಣೆ ನೋಡಬೇಕು ಅಂಬಯ ಸಹಿತ ಸಾಂಬ ಅಂಬ ಅಂದ್ರೆ ಪಾರ್ವತಿ ಜಗನ್ಮಾತೆ ಆ ಜಗನ್ಮಾತೆಯೊಂದಿಗೆ ಇರುವವನು ಯಾರು ಕೇಳಿದರೆ ಜಗತ್ಪಿತ ಹಾಗಾಗಿ ಅಂಬಯ ಸಹಿತ ಸಾಂಬಹ ಓ ಪರಮೇಶ್ವರ ಅಂತ ಉಮಾಮಹೇಶ್ವರ ಭಕ್ತ ಭಕ್ತನಾದಂತಹ ನಾನು ಅಲ್ಲಿ ಭಕ್ತಃ ಅಂತಿರಬೇಕು ಪುಸ್ತಕದಲ್ಲಿ ವಿಸರ್ಗ ತಪ್ಪಿ ಹೋದರೆ ಸೇರಿಸ್ಕೊಡಿ ಅಷ್ಟೇ ನಿಜ ಶರೀರಾಗಾರ ಶುದ್ಧಿಂ ನನ್ನ ಶರೀರವೆನ್ನುವಂತಹ ಈ ಮನೆಯ ಶುದ್ಧಿಯನ್ನು ವಹನ್ ಮಾಡುವುದಕ್ಕೆ ಇಷ್ಟಪಟ್ಟವನಾಗಿ ರುಚಿರಂ ಅತ್ಯಂತ ಸುಂದರವಾದ ಮನೋಜ್ಞವಾದಂತಹ ಕಲ್ಯಾಣಂ ಶುಭವನ್ನ ಆಪಾದಯನ್ ಸಂಪಾದಿಸುತ್ತಾ ಅಥವಾ ಸಂಪಾದನೆ ಮಾಡುವುದಕ್ಕೆ ಬಯಸುತ್ತಾ ಭಕ್ತಿಗುಣಾವೃತೈ ಭಕ್ತಿಗುಣಾವೃತೆ ಭಕ್ತಿ ಎನ್ನುವಂತಹ ನುಗುಲಿನಿಂದ ಕಟ್ಟಲ್ಪಟ್ಟಂತಹ ಮುದಮೃತಾಪೂರ್ಣೆ ಸಂತೋಷ ಎನ್ನುವಂಥ ಅಮೃತದಿಂದ ತುಂಬಿದ ಪ್ರಸನ್ನೇ ಅತ್ಯಂತ ಪ್ರಸನ್ನವಾದ ಮನಃಕುಂಭೆ ಮನಸ್ಸು ಎನ್ನುವಂಥ ಕಲಶದಲ್ಲಿ ತವ ನಿನ್ನ ಅಂಘ್ರಿ ಪಲ್ಲವಯುಗಂ ಪಾದ ಪದ್ಮೆನ್ನುವಂತಹ ಚಿಗುರುಗಳನ್ನು ಸಂವಿತ್ ಫಲಂ ಅದು ಮತ್ತು ಯಾವುದರ ಜೊತೆಗೆ ಅಂತ ಕೇಳಿದರೆ ಜ್ಞಾನವೆಂಬ ಫಲದೊಡನೆ ಸಂಸ್ಥಾಪ್ಯ ಇಟ್ಟು ಸತ್ವಂ ಸತ್ವ ಮಂತ್ರಂ ಮಂತ್ರವನ್ನು ಉದೀರಯನ್ ಹೇಳುತ್ತ ಪಠಿಸುತ್ತಾ ಪುಣ್ಯಾಹಂ ಪುಣ್ಯಾಹ ವಾಚನವನ್ನು ಪ್ರಕಟೀಕರೋಮಿ ಪ್ರಕಾಶಪಡಿಸುತ್ತೇನೆ ಮಾಡ್ತೇನೆ ಅಂತ ಏನು ಹೇಳಿದರು ಭಗವತ್ಪಾದರು ಇದರೊಳಗೆ ಅಂದರೆ ನಮಗೆ ಈ ದೇಹದ ಹೊರಗಿನ ಕೊಳೆಯನ್ನು ತೊಳೆಯೋದಕ್ಕೆ ಸಾಕಷ್ಟು ಉಪಾಯಗಳು ಪರಿಹಾರಗಳು ವಿಧಿವಿಧಾನಗಳು ಗೊತ್ತು ಆದರೆ ದೇಹದ ಒಳಗಿನ ಕೊಳೆಯನ್ನು ತೊಳೆಯೋದಕ್ಕೆ ಸಾಧ್ಯ ಹೇಗೆ ಅಂತ ಗೊತ್ತಿಲ್ಲ ಅದನ್ನು ಹೇಳ್ತಾರೆ ಇಲ್ಲಿ ಇದಕ್ಕೊಂದು ದೃಷ್ಟಾಂತ ಕೊಡ್ತಾರೆ ನಾವು ಒಂದು ಹೊಸ ಮನೆಯನ್ನು ಕಟ್ಟಿಸ್ತೇವೆ ಮನೆಗೆ ಪೇಂಟ್ ಎಲ್ಲ ಮಾಡಿಸ್ತೇವೆ ಹೊರಗಡೆಯಿಂದ ನೋಡೋದಕ್ಕೆ ಚೆಂದ ಕಾಣುತ್ತೆ ಒಳಗಡೆಗೂ ಪೇಂಟ್ ಮಾಡಿಸ್ತೇವೆ ಆಗಲೂ ಚಂದ ಕಾಣುತ್ತೆ ಇಷ್ಟಿದ್ರೂ ಸಹ ನಮ್ಮ ಮನಸ್ಸಿನಲ್ಲಿ ಒಂದು ಭಾವನೆ ಇರುತ್ತೆ ಏನು ಅಂತ ಕೇಳಿದರೆ ಮನೆ ಕಟ್ಟಬೇಕಿದ್ರೆ ಆ ಮೇಸ್ತ್ರಿ ಬಾಯಿ ತುಂಬ ವೀಳ್ಯದಲ್ಲೇ ಹಾಕ್ಕೊಂಡು ನಮ್ಮನೆಯ ದೇವರ ಮನೆಯ ಜಾಗದಲ್ಲೇ ದಿನವೂ ಉಗಿತಾ ಇರೋದು ನಮ್ಮ ಕಣ್ಣಿಗೆ ಬಿದ್ದಿರುತ್ತೆ ಇದು ಪ್ರಾಯಶಃ ಮನೆ ಕಟ್ಟಿಸುವ ಎಲ್ಲರಿಗೂ ಇದು ಅನುಭವಕ್ಕೆ ಬಂದಿರುತ್ತೆ ನಾವು ಯಾವುದನ್ನು ಪವಿತ್ರವಾದ ನಮ್ಮ ಮನೆ ಅಂತ ನಾವು ಕಟ್ಟಿಸ್ಲಿಕ್ಕೆ ತೊಡಗ್ತೇವೋ ಆಗ ಇಂಥ ಮೇಸ್ತ್ರಿಗಳು ಮೇಸ್ತ್ರಿಗಳ ಮಾರ್ಗದರ್ಶನದಲ್ಲಿ ಮನೆ ಕಟ್ಟುವಂಥ ಅವರಿಗೆ ಅವರಿಗೆ ಅವರಿದ್ದೇನೂ ಭಾವನೆ ಇರೋದಿಲ್ಲ ನೋಡಿ ಯಾವ ಸೆಂಟಿಮೆಂಟ್ಸು ಇರೋದಿಲ್ಲ ಹಾಗೆ ಅಂತ ಅವನು ಗೋಡೆ ಮೇಲೆ ಕೂತಿರ್ತಾನೆ ಇಟ್ಟಿಗೆ ಹಾಕ್ಕೊಂಡು ಗಾರೆ ಹಾಕ್ಕೊಂಡು ಕಟ್ತಾ ಅವನು ಅದನ್ನು ಉಗಿಯೋದಕ್ಕೆ ಅಂತ ಕೇಳಗಿಳಿದ್ ಬಂದರೆ ಅದಿಷ್ಟು ಸಮಯ ಅಳವು ಅದಕ್ಕೋಸ್ಕರ ಏನು ಮಾಡ್ತಾನೆ ಅಲ್ಲಿಂದ ಹಾಗೆ ಉಗಿತಾನೆ ಅವನು ಆಗೇನಾಗುತ್ತೆ ಕೇಳಿದ್ರೆ ನಮ್ಮ ಮನಸ್ಸಿನಲ್ಲಿ ನಾವು ಮೇಲೆ ಗ್ರಾನೇಟ್ ಹಾಕ್ತೇವೆ ಏನೆಲ್ಲ ಚಂದ್ರಶಿಲೆಯನ್ನೇ ಹಾಸ್ತೇವೆ ಆದ್ರೂ ಅಲ್ಲಿ ಕೊಳೆ ಇದೆಯೋ ಆ ಕೊಳೆ ಮಣ್ಣಲ್ಲಿ ಮಣ್ಣಾಗಿ ಹೋಗಿದೆಯೋ ಏನೋ ಗೊತ್ತಿಲ್ಲ ಆದರೂ ನಮ್ಮ ಮನಸ್ಸಿಗಂತನೂ ಮನೆ ಅಶುದ್ಧವಾಗಿ ಉಳಿದುಬಿಟ್ಟಿದೆ ಅಂತ ಕಾಡ್ತಾ ಇರತ್ತೆ ಸತ್ಯವೂ ಕೂಡ ಅದು ಆಗ ನಾವು ಏನು ಮಾಡ್ತೇವೆ ಕೇಳಿದರೆ ಯಾವುದನ್ನು ನಾವು ಪೇಂಟ್ ಮಾಡಿ ಕೊಳೆಯನ್ನು ತೆಗಿಲಿಕ್ಕಾಗೋದಿಲ್ವೋ ಯಾವುದನ್ನು ಸೋಪಚ್ಚಿ ತೊಳೆದ್ರೂ ಸಹ ಹೋಗೋದಿಲ್ವೋ ಅದನ್ನು ಶುದ್ಧ ಮಾಡೋದಕ್ಕೆ ಅಂತೆ ಆ ಮನೆಯ ಪ್ರವೇಶದ ಹೊತ್ತಿಗೆ ನವಾಗಾರ ಪ್ರವೇಶ ವಿಧಿ ಅಂತ ನಾವು ಮಾಡ್ತೇವೆ ಆಗ ಅಲ್ಲಿ ವಾಸ್ತುಹೋಮ ರಾಕ್ಷೋ ಘ್ರಹೋಮ ಎಲ್ಲ ನಡೆಯುತ್ತೆ ಇಷ್ಟೆಲ್ಲ ಆದರೂ ಸಹ ಒಂದು ಪುಣ್ಯಾಹ ವಾಚನ ಎನ್ನುವಂಥದ್ದು ಸರ್ವೇ ಸಾಮಾನ್ಯವಾದಂಥ ಒಂದು ವಿಧಿ ಆ ಪುಣ್ಯಾಹ ವಾಚನವಾದಾಗಲೇ ಅದು ಶುದ್ಧಿಯಾಯಿತು ಮನೆಯೂ ಆಗಬಹುದು ಅಥವಾ ಮನೆಯಂತೆ ಇರುವಂಥ ಈ ದೇಹವೂ ಆಗಬಹುದು ಅದು ಮಂಗಳ ಕಾರ್ಯವೇ ಇರಲಿ ಅಥವಾ ಔರ್ಧ ದೈಹಿಕ ಕ್ರಿಯೆಗೆ ಸಂಬಂಧಪಟ್ಟಿದ್ದಾದರೂ ಇರಲಿ ನನ್ನ ಮನಸ್ಸಿಗೆ ಅಂಟಿದ ಕೊಳೆಯನ್ನು ತೊಳ್ಕೊಳ್ಬೇಕು ಅಂತಾದರೆ ಈ ಪುಣ್ಯಾಹ ವಾಚನ ಕರ್ಮ ವಿಧಿ ಅನ್ನುವಂಥದ್ದು ಅನಿವಾರ್ಯ ಅದನ್ನು ಹೇಳ್ತಾರೆ ಭಗವತ್ಪಾದರು ಇಲ್ಲಿ ಅಂದರೆ ಆ ಧಾರ್ಮಿಕವಾದಂಥ ಕರ್ಮದ ಹಿನ್ನೆಲೆಯ ಪರಿಜ್ಞಾನ ಅವರಿಗೆ ಎಷ್ಟಿತ್ತು ಒಬ್ಬ ತತ್ವಜ್ಞಾನಿಯಾದವನಿಗೆ ಧರ್ಮಶಾಸ್ತ್ರವೂ ಅಷ್ಟು ಗೊತ್ತಿದ್ದರೆ ಮಾತ್ರ ಅದಕ್ಕೆ ಬೆಲೆ ಬರುತ್ತೆ ಹಾಗಿಲ್ಲದಿದ್ದರೆ ನಮ್ಮ ನಿಮ್ಮಂಥ ಗೃಹಸ್ಥರನ್ನು ಉಪೇಕ್ಷೆ ಮಾಡಿದಾಗ ಆಗಿಬಿಡುತ್ತೆ ಹಾಗಾಗಿ ಅದನ್ನು ಉಪೇಕ್ಷೆ ಮಾಡುವುದು ಸಲ್ಲ ಎನ್ನುವಂಥ ಧ್ವನಿಯ ಅರ್ಥವನ್ನು ಇಟ್ಟು ಇಲ್ಲಿ ನಮ್ಮ ದೇಹ ಎನ್ನುವಂಥ ಈ ಗ್ರಹವನ್ನು ಶುದ್ಧ ಮಾಡುವುದಕ್ಕೆ ಒಂದು ಪುಣ್ಯಾಹ ವಾಚನೆ ಕೆಲಸವನ್ನು ನಾನು ಮಾಡ್ತೇನೆ ಪುಣ್ಯಾಹ ವಾಚನೆ ಅಂದ ತಕ್ಷಣ ನಿಮಗೆ ಗೊತ್ತು ಮತ್ತು ಬಾಳೆ ಜೋಡಿರಬೇಕು ಮತ್ತು ಅದರ ಮೇಲೆ ಕಲಶ ಇಡಬೇಕು ಅಕ್ಕಿ ಮತ್ತು ಕಲಶ ಆ ಕಲಶದೊಳಗೆ ಅದಕ್ಕೆ ಹೊರಗಡೆಗೆ ದಾರ ಮತ್ತು ನೀರು ಮತ್ತು ಮಾವಿನ ಪಲ್ಲವ ಮತ್ತು ತೆಂಗಿನಕಾಯಿ ಇಷ್ಟೆಲ್ಲ ಇರಬೇಕು ಇದಿಷ್ಟನ್ನು ಈ ಶ್ಲೋಕದಲ್ಲಿ ಹೇಳ್ತಾರೆ ಈಗ ಏನಂತೆ ಹಾಗಿದ್ರೆ ಅಂದರೆ ದಯವಿಟ್ಟು ಕ್ಷಮಿಸಿ ನನ್ನ ಒಡಕು ಗಂಟಲು ಸಹ ಇವತ್ತು ಉಪನ್ಯಾಸ ಕೇಳಲಿಕ್ಕೆ ಬಂದುಬಿಟ್ಟಿದೆ ಹಾಗಾಗಿ ಬರ್ತೀನಿ ಅಂತ ಹೇಳಿದಾಗ ಬೇಡ ಅಂತ ಹೇಳಲಿಕ್ಕೆ ಆಗಲಿಲ್ಲ ಆಗಿತ್ತು ನೀನು ಬಾ ಅಂತೇಳಿ ಕರ್ಕೊಂಡು ಬಂದಿದ್ದೇನೆ ಹಾಗಾಗಿ ಮಧ್ಯ ಮಧ್ಯದಲ್ಲಿ ತೊಂದರೆ ಕೊಟ್ಟರೆ ಅದು ಏನೋ ಬಂದಿದೆ ಅಂತ ಅದಕ್ಕೂ ಒಂದು ವ್ಯವಸ್ಥೆ ಮಾಡಿಬಿಡಿ ಅಷ್ಟೇ ಪರಮೇಶ್ವರ ನಾನು ಈಗ ಪುಣ್ಯಾಹ ವಾಚನೆಯನ್ನು ಮಾಡಲಿಕ್ಕೆ ವಾಚನೆಯನ್ನು ಮಾಡಲಿಕ್ಕೆ ತೊಡಗಿದ್ದೇನೆ ವಾಚನೆ ಯಾವುದಕ್ಕೋಸ್ಕರ ನನ್ನ ಮನೆ ಈ ದೇಹ ಎನ್ನುವಂತಹ ಮನೆಯನ್ನು ಶುದ್ಧ ಮಾಡುವುದಕ್ಕೋಸ್ಕರ ಅಂತ ಈಗ ನಾನು ಕಲಶ ಇಡಬೇಕು ಕಲಶ ಇಡಬೇಕಿದ ಮೊದಲ ತಂಬಿಗೆಗೆ ತಂತು ದಾರವನ್ನು ಬಿಗಿಬೇಕು ಅದನ್ನು ಒಂದೊಂದು ಕಡೆ ಒಂದೊಂದು ಕ್ರಮದಲ್ಲಿ ಇಲ್ಲೆಲ್ಲ ಸಾಮಾನ್ಯವಾಗಿ ನೇರವಾಗಿ ತಂಬಿಗೆಗೇನೇ ಹಸಿ ಉಂಡೆ ದಾರವನ್ನು ಸುತ್ತುತ್ತಾರೆ ದಕ್ಷಿಣ ಕನ್ನಡಕ್ಕೆ ಮತ್ತು ಉತ್ತರ ಕನ್ನಡ ಕಡೆಗೆ ಹೋದರೆ ನೇರವಾಗಿ ಅದರ ಮೇಲೆ ತಂತುವನ್ನು ಇಡ್ತಾರೆ ಹೀಗೆ ಅದಕ್ಕೊಂದು ಮಂತ್ರ ಉಂಟು ಮತ್ತೆ ಪುನಃ ತಂತುನ್ ತನ್ನೊನ್ ರಜಸೋ ಭಾನುಮನ್ವಿ ಜ್ಯೋತಿಷ್ಮತಃ ಪಥೋರಕೃ ಧಿಯಾನ್ ಅಂತ ಹೌದು ಎರಡು ಕಲಶವನ್ನು ಇಡ್ತಾರೆ ಎರಡರಲ್ಲೂ ಸಹ ವರ್ಣನ ಆವಾಹನೆ ಆಗತ್ತೆ ಹೀಗೆ ಅಂತ ಯಾಕೆಂದರೆ ಪುಣ್ಯ ವಾಚನ ಅಂದ ತಕ್ಷಣ ಅದು ಎರಡು ಕಲಶ ಅನ್ನುವಂಥದ್ದು ತೀರಾ ಸರ್ವೇ ಸಾಮಾನ್ಯವಾದದ್ರಿಂದ ಅದನ್ನು ವಿಶೇಷವಾಗಿ ನಾನು ಅದನ್ನು ಎತ್ತಿ ಹೇಳಿಲ್ಲ ಮತ್ತು ಯಾವ ಕಲಶದಲ್ಲಿ ಹೇಗೆ ಆವಾಹನೆ ಮಾಡಬೇಕನ್ನಂಥ ಉಂಟು ಯಾವುದನ್ನು ಚಲಿಸಬೇಕು ಯಾವುದನ್ನು ಚಾಲನೆ ಮಾಡಬಾರ್ದು ಅನ್ನುವಂಥ ನಿಯಮವೂ ಉಂಟು ಹೀಗೆ ಆ ಕಲಶಕ್ಕೆ ಹೊರಗಡೆಗೆ ರಜ್ಜು ಅಂದರೆ ತಂತುವನ್ನು ಬಿಗಿತಾರೆ ನಾನು ಈ ಪುಣ್ಯಾಹ ವಾಚನೆ ಮಾಡುವಂಥ ಕಲಶಕ್ಕೆ ನಾನು ಯಾವ ತಂತುವನ್ನು ಸುತ್ತೇನೆ ಕೇಳಿದರೆ ಭಕ್ತಿ ಎನ್ನುವಂತಹ ದಾರವನ್ನು ಸುತ್ತುತ್ತಾ ಇದ್ದೇನೆ ಅಂತ ಹೇಳ್ತಾರೆ ಸರಿ ಭಕ್ತಿ ಎನ್ನುವಂಥ ದಾರ ಸುತ್ತುತ್ತೀರಿ ಅಂತಾರೆ ಸುತ್ತಲಿಕ್ಕೆ ಒಂದು ಪಾತ್ರ ಬೇಕು ಒಂದು ಲೋಟ ಅಥವಾ ಒಂದು ತಂಬಿಗೆ ಲೋಟನೂ ಇಡ್ತಾರೆ ತಂಬಿಗೆಯನ್ನು ಇಡ್ತಾರೆ ವಾಸ್ತವಿಕವಾಗಿ ಕಲಶ ಎನ್ನುವಂಥ ಶಬ್ದಕ್ಕೆ ತಂಬಿಗೆ ಅಂತಲೇ ಅರ್ಥ ಅದನ್ನೇ ಇಡಬೇಕು ಆದರೆ ಯಜಮಾನನ ಆರ್ಥಿಕವಾದ ಸಾಮರ್ಥ್ಯ ಅಷ್ಟಿಲ್ಲದೇ ಇದ್ದ ಪಕ್ಷದಲ್ಲಿ ಪುರೋಹಿತರು ಇಲ್ಲ ಅದನ್ನು ತಂದರೆ ಮಾತ್ರೇ ನಾನು ಮಾಡಿಸ್ತೇನೆ ಅಂತ ಹೇಳುವಾಗಿಲ್ಲ ಓಕೆ ಅವನ ಶಕ್ತಿಗೆ ತಕ್ಕ ಹಾಗೆ ಆ ಕರ್ಮವನ್ನು ವಿಧಿವತ್ತಾಗಿ ಮಾಡಬೇಕು ಹಾಗಾಗಿ ಆ ಪಾತ್ರ ಯಾವುದು ಕೇಳಿದರೆ ನನ್ನ ಮನಃ ಕುಂಭೇ ಮನಸ್ಸು ಎನ್ನುವಂತಹ ಕಲಶ ಮನಸ್ಸು ಎನ್ನುವಂತಹ ತಂಬಿಗೆ ಅದಕ್ಕೆ ನಾನು ಈ ಭಕ್ತಿ ಎನ್ನುವಂತಹ ತಂತುವನ್ನ ಸುತ್ತೇನೆ ಹಿಡ್ಕೊಳ್ತಾ ಬರ್ತಾ ಇರಿ ಎಂಥ ಸುಂದರವಾದ ಕಲ್ಪನೆ ಅಂತ ಸರಿ ಇಷ್ಟ ಮೇಲೆ ಆ ತಂಬಿಗೆಯ ಒಳಕ್ಕೆ ಮತ್ತೆ ಪುನಃ ನೀರನ್ನು ತುಂಬಬೇಕು ಅದಕ್ಕೆಲ್ಲ ಬೇರೆ ಬೇರೆ ಮಂತ್ರ ಉಂಟು ಇಮಮ್ಮೆ ಗಂಗೆ ಯಮುನೆ ಸರಸ್ವತಿ ಶುತು ದ್ರಿಸ್ತೋಮಯ ಅಂತ ಮಂತ್ರ ಆ ಮಂತ್ರದ ಮೂಲಕ ನೀರನ್ನು ತುಂಬಬೇಕು ಅಂದ್ರೆ ಈ ಕಲಶದಲ್ಲಿ ನಾನು ಗಂಗೆ ಯಮುನೆ ಸರಸ್ವತಿ ಎಲ್ಲ ನದಿಗಳ ನೀರನ್ನು ತುಂಬುತ್ತೇನೆ ಎನ್ನುವಂತಹದ್ದು ಇಲ್ಲಿ ನಾನು ಯಾವ ನೀರನ್ನು ತುಂಬುತ್ತಾ ಇದ್ದೇನೆ ಕೇಳಿದರೆ ಸಂತೋಷ ಎನ್ನುವಂತಹ ಆನಂದ ಎನ್ನುವಂತಹ ನೀರನ್ನು ನಾನು ತುಂಬುತ್ತಾ ಇದ್ದೇನೆ ಹೀಗೆ ಮನಸ್ಸು ಎನ್ನುವ ಕಲಶ ಭಕ್ತಿ ಎನ್ನುವಂತಹ ದಾರ ಹೊರಗಡೆಗೆ ಒಳಕ್ಕೆ ಆನಂದ ಸಂತೋಷ ಎನ್ನುವಂತಹ ನೀರು ಇಷ್ಟ ಆದ ಮೇಲೆ ಮತ್ತೆ ಅದರ ಮೇಲೆ ಈಗ ಮಾವಿನ ಪಲ್ಲವ ಇಡಬೇಕು ಅಶ್ವತ್ಥೇವೋ ನಿಷಧನಂ ಪರ್ಣೇವೋ ವಸತಿ ಕೃತ ಗೋಭಾಯ ಇತ್ಕಿಲಾಸನವಥ ಪುರುಷಂ ಇತಿ ಪಂಚಪಲ್ಲವಾನ್ ನಿಕ್ಷಿಪ್ಯ ಅಂತೆಲ್ಲ ಧಾರ್ಮಿಕ ವಿಧಿ ವಿಧಾನ ಯಾವುದು ಪಲ್ಲವ ಅಂತ ಕೇಳಿದರೆ ಆ ಪಲ್ಲವ ಅಂತ ಹೇಳಬೇಕಿದ್ರೆ ಅದರ ಹಿಂದೆ ಒಂದು ಶಬ್ದ ಉಂಟು ಪಂಚಪಲ್ಲವ ಅಂತ ಐದು ಎಸಳುಗಳು ಇರುವಂತಹದ್ದು ಅಂತ ಹಾಗೆ ಈ ಕಲಶದಲ್ಲಿ ನಾನು ಐದು ಪಲ್ಲವಗಳಿರುವಂಥ ನಿನ್ನ ಪಾದಾರವಿಂದಗಳು ಎನ್ನುವಂಥ ಆ ಎರಡು ಪಾದ ಪದ್ಮವನ್ನು ಅಂದರೆ ಪಾದ ಎನ್ನುವಂಥ ಚಿಗುರುಗಳನ್ನು ಪಲ್ಲವವಾಗಿ ಇಡ್ತಾ ಇದ್ದೇನೆ ಪಲ್ಲವಕ್ಕೂ ಪಾದಕ್ಕೂ ಒಂದು ಸಾಮ್ಯತೆ ಉಂಟು ಪಂಚ ಎನ್ನುವಂತಹ ಸಂಖ್ಯೆ ಮೇಲೆ ಮತ್ತೆ ಆ ಪಲ್ಲವದ ಮೇಲೆ ಒಂದು ಫಲವನ್ನು ಇಡಬೇಕು ಯಾ ಫಲಿನೀರ್ಯಾ ಅ ಫಲ ಅ ಪುಷ್ಪಾಯಶ್ಚ ಪುಷ್ಪಿಣೀಹಿ ಅಂತ ಅದಕ್ಕೆ ಸಂಬಂಧಪಟ್ಟಂಥ ಮಂತ್ರ ಯಜುರ್ವೇದ ಪ್ರಕಾರ ಋಗ್ವೇದಿಗಳು ಬೇರೆ ಹೇಳ್ತಾರೆ ಮತ್ತೆ ಹಾಗಿದ್ರೆ ಇಲ್ಲಿ ಯಾವ ಫಲ ಅಂತ ಕೇಳಿದರೆ ಈ ಕಲಶದ ಮೇಲೆ ಸಂವಿತ್ ಫಲಂ ನಾನು ಜ್ಞಾನ ಎನ್ನುವಂಥ ಫಲವನ್ನು ಇಡ್ತಾ ಇದ್ದೇನೆ ಕಲಶದಲ್ಲಿ ಅತ್ಯಂತ ಉನ್ನತವಾದಂತಹ ಎತ್ತರದ ಸ್ಥಾನದಲ್ಲಿರುವಂತಹದ್ದು ಆ ಫಲ ಹಾಗೆ ಎಲ್ಲ ಕರ್ಮಕಾಂಡದ ಧಾರ್ಮಿಕ ವಿಧಿವಿಧಾನದ ತುತ್ತ ತುದಿ ಎತ್ತರದ ಸ್ಥಾನ ಯಾವುದು ಕೇಳಿದರೆ ಅದು ಜ್ಞಾನ ಹೀಗೆ ಜ್ಞಾನ ಎನ್ನುವಂತಹ ಕಲ್ಪವೃಕ್ಷದ ಫಲವನ್ನು ಇಡ್ತೇನೆ ಅಷ್ಟಾದ ಮೇಲೆ ಕೊನೆಗೆ ಪುಣ್ಯಾಹಾಚನೆಗೆ ನಾನು ಯಾವ ಮಂತ್ರ ಪಠನ ಮಾಡ್ತೇನೆ ಕೇಳಿದರೆ ಸತ್ವಗುಣ ಪ್ರಧಾನವಾದಂತಹ ಮಂತ್ರಗಳನ್ನು ಪಠಿಸ್ತೇನೆ ಸತ್ವಗುಣ ಪ್ರಧಾನವಾದದ್ದು ಅಂದರೆ ವಿಶೇಷವಾಗಿ ಉಪನಿಷತ್ತುಗಳು ಮಂತ್ರಗಳಲ್ಲೂ ಬೇರೆ ಬೇರೆ ವಿಧಾನಗಳೆಲ್ಲ ಇವೆ ಅಂದರೆ ಇಂತಿಂತಹ ಮಂತ್ರಗಳನ್ನು ಇಂತಿಂಥದ್ದಕ್ಕೆ ಉಪಯೋಗಿಸ್ಬೇಕು ಅಂತ ರಾಕ್ಷೋಘ್ನ ಪಠನ ಮಾಡ್ತೇವೆ ಯಾವುದೋ ದುಷ್ಟವಾದಂಥ ಶಕ್ತಿಗಳನ್ನು ಓಡಿಸೋದಕ್ಕೆ ಅವುಗಳ ಪಠನ ಮತ್ತು ಕೆಲವು ಮಂತ್ರಗಳನ್ನು ಇನ್ನು ಉಳಿದಂತಹ ಕೆಲಸಕ್ಕೋಸ್ಕರನೇ ಬಳಸೋದು ಆ ಮಂತ್ರಗಳನ್ನು ಎಲ್ಲಿ ಬಳಸಬೇಕಂಥ ನಿಯಮ ಉಂಟು ನಾನು ಇಲ್ಲಿ ಯಾವ ಮಂತ್ರಗಳನ್ನು ಪಠಿಸ್ತೇನೆ ಕೇಳಿದರೆ ಸತ್ವಗುಣ ಪ್ರಧಾನವಾದಂತಹ ಮಂತ್ರಗಳನ್ನು ಉಪನಿಷತ್ತುಗಳನ್ನು ಪಠಿಸ್ತಾ ಪಠಿಸ್ತಾ ನನ್ನ ಈ ದೇಹ ಎನ್ನುವಂಥ ಮನೆಯನ್ನು ಶುದ್ಧವಾಗಿ ಮಾಡಿಕೊಳ್ತೇನೆ ಆಗ ನನ್ನ ಈ ದೇಹ ಅದು ಸಂಪೂರ್ಣ ಶುದ್ಧವಾಗತ್ತೆ ಪರಿಶುದ್ಧವಾಗತ್ತೆ ಇಂತಹ ವಾಚನೆಯನ್ನು ನಾನು ಮಾಡಿಕೊಳ್ತೇನೆ ಉಪನಿಷತ್ತಿಗೆ ಸಂಬಂಧಪಟ್ಟಂತಹ ಮಂತ್ರ ಪಠಿಸ್ತೇನೆ ಅಂದರೆ ನೀನು ಉಪನಿಷತ್ ಪ್ರತಿಪಾದ್ಯನಾದ್ದರಿಂದ ನಿನಗೆ ಸಂಬಂಧಪಟ್ಟಂತಹ ಮಂತ್ರಗಳನ್ನೇ ಹೇಳ್ತೇನೆ ಎನ್ನುವಂತಹದ್ದು ಇನ್ನೊಂದು ಅರ್ಥ ಅಲ್ಲಿ ಏನು ಹೇಳ್ದಂಗಾಯಿತು ಭಕ್ತಿಯೇ ದಾರ ಮನಸ್ಸೇ ಕಲಶ ಆನಂದವೇ ನೀರು ಪರಮೇಶ್ವರನ ಪದದ್ವಂದ್ವಗಳೇ ಪಲ್ಲವ ಜ್ಞಾನವೇ ಫಲ ಮತ್ತೆ ಮಂತ್ರ ಯಾವುದು ಕೇಳಿದರೆ ಉಪನಿಷತ್ತು ಇಂತಹ ಕಲಶದಲ್ಲಿ ಆ ಪಲ್ಲವವನ್ನು ಇಡ್ತೇನೆ ಅಂತ ಹೇಳಿದಾಗಲೇ ನಿನ್ನನ್ನು ನಾನು ಆಹ್ವಾನ ಮಾಡ್ತೇನೆ ಎನ್ನುವಂಥದ್ದು ತಿಳಿದಿರುವಂಥ ವಿಚಾರ ಅಲ್ಲಿಗೇನು ಹೇಳಿದಂಗಾಯಿತು ಕೇಳಿದರೆ ಭಗವತ್ಪಾದರು ನಾವು ಮಾಡುವಂತಹ ಪ್ರತಿಯೊಂದು ಕರ್ಮದ ಹಿಂದೂ ಸಹ ಆ ಕರ್ಮದ ಹಿಂದೆ ಸಾಕ್ಷಿಯಾಗಿರುವಂತಹ ಭಗವತ್ ಪ್ರಜ್ಞೆ ಇದ್ದಾಗ ಮಾತ್ರ ಕರ್ಮಕ್ಕೆ ಅರ್ಥವತ್ತತೆ ಎನ್ನುವಂಥದ್ದು ಬರ್ತದೆ ಹಾಗಿಲ್ಲದೇ ಇದ್ದರೆ ಆ ಕರ್ಮ ಅದು ಬರಡು ಕರ್ಮ ಅದು ಬಂಜೆ ಕರ್ಮ ಆಗಿಬಿಡುತ್ತೆ ಅದರಿಂದ ಈ ಎಚ್ಚರಿಕೆ ಸದಾ ಇರಬೇಕು ಹಾಗಾಗಿ ವಿಶೇಷವಾಗಿ ಕರ್ಮ ಮಾಡುವವರು ಆ ಭಗವತ್ ಪ್ರಜ್ಞೆಯ ಹಿನ್ನೆಲೆಯಲ್ಲಿ ನಾನೇನೋ ರೀತಿ ತೆಂಗಿನಕಾಯಿ ಇಡ್ತಾ ಇದ್ದೇನೆ ಅಥವಾ ಒಂದು ಮಾವಿನ ಪಲ್ಲವ ಇಡ್ತಾ ಇದ್ದಾನೆ ಅದಲ್ಲ ಈ ಅರ್ಥ ಗೊತ್ತಿದ್ದಾಗ ಓಹೋ ಭಗವತ್ಪಾದರು ಅವರು ಹೀಗೆ ಹೇಳಿದ್ದಾರೆ ಅನ್ನುವಂಥ ಕಲ್ಪನೆ ಹಿಂದೆ ನಾವು ನಿಂತು ಮಾಡಿದಾಗ ಆ ಪುಣ್ಯ ವಾಚನೆ ನಿಜವಾಗಿಯೂ ಸಹ ಆ ಮಾಡಿದ ದಿನ ಪುಣ್ಯಾಹ ಮಾಡಿದ ಸ್ಥಳ ಪುಣ್ಯಸ್ಥಳ ಮಾಡುವವನು ಪುಣ್ಯ ವ್ಯಕ್ತಿ ಆಗ್ತಾನೆ ಅದರಿಂದ ಸತ್ವಗುಣ ಎನ್ನುವಂಥದ್ದು ಉತ್ಕರ್ಷ ಸ್ಥಿತಿಗೆ ಬಂದು ನಿಲ್ಲುತ್ತದೆ ಎಲ್ಲಿ ಸತ್ವ ಗುಣ ಉತ್ಕರ್ಷ ಸ್ಥಿತಿಗೆ ಬರ್ತದೆಯೋ ಅಲ್ಲಿ ಜ್ಞಾನಕ್ಕೆ ತಳಪಾಯ ಸಿದ್ಧವಾಗುತ್ತದೆ ಅದರಿಂದ ಯಾವುದೇ ಕರ್ಮವನ್ನು ಆಚರಿಸಬೇಕಿದ್ರೂ ಸಹ ಭಗವತ್ ಪ್ರಜ್ಞೆಯನ್ನ ಮರೆತು ಮಾಡಬೇಡಿ ನಮ್ಮ ಎಲ್ಲ ಕರ್ಮಾಂಗಗಳೂ ಸಹ ಕೊನೆಯಾಗುವಂತಹದ್ದು ವೇದಾಂತದ ತಿಳುವಳಿಕೆಯ ಹಿನ್ನೆಲೆಯಲ್ಲಿಯೇ ಅದು ಮಂಗಳ ಕಾರ್ಯನಾದ್ರೂ ಇರಲಿ ಅಥವಾ ಅಮಂಗಳ ಕಾರ್ಯನಾದರೂ ಇರಲಿ ಇದು ಗೊತ್ತಿದ್ದಾಗ ಮಾತ್ರ ಕರ್ಮಕಾಂಡಕ್ಕೆ ನಿಜವಾದ ಬೆಲೆ ಬರ್ತದೆ ಹಾಗಿಲ್ಲದೆ ಇದ್ದರೆ ಅದು ಕೇವಲ ಒಂದು ರೀತಿಯ ವಾಣಿಜ್ಯವೋ ಅಥವಾ ವ್ಯಾಪಾರೀಕರಣವೋ ಆಗಿಬಿಡ್ತದೆ ಏನು ಮಾಡಿದರೂ ಸಹ ಅಲ್ಲಿ ಏನು ಸ್ಫುರಣ ಆಗಬೇಕು ಅದು ಆಗೋದಿಲ್ಲ ಆ ಹಿನ್ನೆಲೆಯಲ್ಲಿ ಭಗವತ್ ಪ್ರಜ್ಞೆಯ ಹಿನ್ನೆಲೆಯಲ್ಲಿ ನಾವು ಮಾಡಬೇಕು ಇದು ಒಂದು ಇನ್ನೊಂದು ನಾವು ಈ ದೇಹದ ಹೊರಭಾಗವನ್ನೆಲ್ಲ ತೊಳಿತೇವೆ ದಿನ ಎರಡು ಸಲ ಮೂರು ಸಲ ಸ್ನಾನ ಮಾಡಬಹುದು ಎರಡು ಸಲ ಸ್ನಾನ ನಮಗೆ ಸಂಬಂಧಪಟ್ಟಿದ್ದೋ ಸಂಬಂಧ ಪಡೆದೇ ಇರುವುದೋ ಅದು ಯಾವ ಹಿನ್ನೆಲೆಯೂ ಇಲ್ಲ ಯಾರೋ ಒಬ್ಬರು ಯತಿಗಳು ದಿನಕ್ಕೆ ಮೂರು ಸಲ ಸ್ನಾನ ಮಾಡ್ತಾರೆ ನಾವು ಸ್ನಾನ ಮಾಡಬೇಕು ಅಂತ ಆದರೆ ಅವರಿಗೆ ಯಾವುದು ನಿಯಮವೋ ಅವರಿಗೆ ಯಾವುದು ವಿಧಿಯೋ ನಮಗೆ ಅದು ವಿಧಿ ಅಲ್ಲ ನಮಗೆ ನಿಷೇಧ ಅದು ಅದನ್ನು ನಾವು ಮರೀಬಾರದು ಗೃಹಸ್ಥನಿಗೆ ಮೂರು ಸ್ನಾನ ನಿಷಿದ್ಧ ಎರಡು ಸ್ನಾನವೂ ನಿಷಿದ್ಧ ನಾವೇನು ಮಾಡುತ್ತೆ ಕೇಳಿದ್ರೆ ದೊಡ್ಡವರನ್ನು ನೋಡಿ ತಕ್ಷಣ ಅನುಕರಣೆ ತೊಡಗಿಡ್ತೇವೆ ಅದು ಸಲ್ಲ ಹಾಗಾಗಿ ನಮಗೆ ಒಂದೇ ಸ್ನಾನ ಹಾಗಾಗಿ ಮನಸ್ಸಿನ ಕೊಳೆಯನ್ನು ತೊಳೆಯುವುದು ಹೇಗೆ ಇದೊಂದು ದೊಡ್ಡ ಸಮಸ್ಯೆ ಅದಕ್ಕೋಸ್ಕರ ಇಂತಹ ಸ್ತೋತ್ರ ಪಠನಗಳನ್ನು ಮಾಡ್ತಾ ಮಾಡ್ತಾ ಹೋದಾಗ ಆ ಮನಸ್ಸಿನ ಕೊಳೆ ಅದು ಸಡಿಲವಾಗತ್ತೆ ಸ್ತೋತ್ರ ಪಠನದ ಮುಖ್ಯ ಉದ್ದೇಶವೇ ಮನಸ್ಸಿನ ಕೊಳೆಯನ್ನು ತೊಳೆಯುವಂಥದ್ದು ಭಗವದ್ಗೀತೆ ಅಥವಾ ಸ್ತೋತ್ರ ಅಥವಾ ಮಹಾಭಾರತ ರಾಮಾಯಣ ಇವುಗಳೆಲ್ಲ ಪಠನದ ಉದ್ದೇಶ ಏನು ಕೇಳಿದರೆ ಮನಸ್ಸಿನ ಕೊಳೆಯನ್ನು ಸಡಿಲ ಮಾಡೋದು ಮನಸ್ಸಿನ ಕೊಳೆ ನಿವೃತ್ತಿಯಾಗೋದು ಅಂದರೆ ಒಂದೇ ಅರ್ಥ ಚಿತ್ತಶುದ್ಧಿ ಅಂತ ಹಿಡಿದ್ರೂ ಒಂದೇ ಅರ್ಥ ಹಾಗಾಗಿ ಇಂತಹ ಪುಣ್ಯಾಹ ವಾಚನೆಯನ್ನು ನಾನು ಮಾಡಿಕೊಳ್ತೇನೆ ಮೂಲಕ ನನ್ನ ಈ ದೇಹ ಎನ್ನುವಂಥ ಮನೆಯನ್ನು ಶುದ್ಧಗೊಳಿಸ್ತೇನೆ ಅಂದರೆ ಇಷ್ಟು ದಿವಸ ನಮಗೆ ದೇಹದ ಹೊರಗಿನ ಕೊಳೆಯನ್ನು ತೊಳೆಯುವುದು ಮಾತ್ರ ಗೊತ್ತಿತ್ತು ಭಗವತ್ಪಾದರು ದೇಹದ ಒಳಭಾಗದ ಕೊಳೆಯನ್ನು ಹೇಗೆ ತೊಳೆಯಬೇಕು ಅನ್ನೋದನ್ನು ಈ ಪುಣ್ಯ ವಾಚನೆಯನ್ನು ತಿಳಿಸಿಕೊಡೋದ್ರ ಮೂಲಕ ನಮಗೆ ತಿಳಿಸಿಕೊಡ್ತಾರೆ ಮುನ್ ಮತ್ತೆ ಮುಂದಿನ ಪದ್ಯ ಮೂವತ್ತ ಏಳನೆಯ ಶ್ಲೋಕ आम्नायाम् बुधिमादरेण सुमनः मन्थानं मन्थानम् दृढभक्तिरज्जुसहितम् कृत्वा मथित्वा ततः सोमम् कल्पतरुम् सुपर्वसुरभिम् चिन्तामणिम् धीमता नित्यानन्दसुधाम् निरन्तररमा सौभाग्यमातन्वते आम्नायाम् बुधिमादरेण सुमनः सङ्घाः समुद्यन्मनो मन्थानम् दृढभक्तिरज्जुसहितम् कृत्वा मथित्वा ततः सोमं कल्पतरुम् सुपर्वसुरभिं चिन्तामणिं धीमतां धीमताम् नित्यानन्द सुधाम् निरन्तरमा सौभाग्यमातन्वते नित्यानन्द सुधाम् सौभाग्यम् ಆತನ್ವತೆ ಆತನ್ವತೆ ಸುಮನಸ್ಸಂಘಾ ಶಾಸ್ತ್ರದ ಅಧ್ಯಯನ ಮತ್ತೆ ವೇದದ ಅಧ್ಯಯನದಿಂದ ಮನಸ್ಸನ್ನು ಶುದ್ಧ ಮಾಡಿಕೊಂಡಂತಹ ವಿದ್ವಾಂಸರ ತಂಡ ಸಮೂಹ ವೃಂದ ಅಥವಾ ಗಣ ಇವರೆಲ್ಲ ಅದಕ್ಕೆ ಇನ್ನೊಂದು ಅರ್ಥ ದೇವತೆಗಳು ಎನ್ನುವಂಥ ಅರ್ಥನೂ ಉಂಟು ಗುಣ ಸಮುದಾಯವನ್ನು ಹೊಂದಿರುವಂತಹ ಮನಃ ಮನಸ್ಸನ್ನು ದೃಢ ಭಕ್ತಿ ರಜ್ಜು ಸಹಿತಂ ಘಟ್ಟಿಯಾದಂತಹ ಭಕ್ತಿ ಎನ್ನುವಂಥ ಹಗ್ಗದಿಂದ ಕೂಡಿದ ಮಂಥಾನಂ ಕಡಗೋಲನ್ನಾಗಿ ಕೃತ್ವಾ ಮಾಡಿ ಆಮ್ನಾಯಾಂಬುಧಿಂ ವೇದವೆನ್ನುವ ಸಮುದ್ರವನ್ನ ಆದರೇಣ ಅತ್ಯಂತ ಆದರದಿಂದ ಗೌರವದಿಂದ ಮಥಿತ್ವ ಅದನ್ನ ಕಡೆದು ತತಃ ಅದರಿಂದ ಬಂದಂಥದ್ದು ಯಾವುದು ಕೇಳಿದರೆ ಕಲ್ಪತರುಂ ಕಲ್ಪವೃಕ್ಷವು ಸುಪರ್ವ ಸುರಭಿಂ ಕಾಮಧೇನುುವು ಚಿಂತಾಮಣಿಂ ಚಿಂತಮಣಿಯೂ ಧೀಮತಾಂ ಬುದ್ಧಿವಂತರಿಗೆ ಸುಧಾಂ ನಿತ್ಯಾನಂದವೆನ್ನುವ ಅಮೃತವೂ ಆದಂತಹ ನಿರಂತರ ರಮಸೌಭಾಗ್ಯಂ ಲಕ್ಷ್ಮಿಯ ನಿತ್ಯಸೌಭಾಗ್ಯವಾಗಿರುವಂತಹ ಸೋಮಂ ಉಮಾಸಹಿತನಾದ ನಿನ್ನನ್ನು ಆತನ್ವತೆ ಪಡೆಯುತ್ತಾರೆ ಯಾರು ಸುಮನ ಸಂಘಾಹ ಅದೇ ಕರ್ತೃಪದ ಏನು ಹೇಳ್ತಾರೆ ಭಗವತ್ಪಾದರು ಈ ಶ್ಲೋಕದಲ್ಲಿ ಅಂದರೆ ನಿನ್ನೆ ದಿವಸ ಸಮುದ್ರ ಮಥನಕ್ಕೆ ಸಂಬಂಧಪಟ್ಟಂತಹ ಕಥೆಯನ್ನು ಮೊನ್ನೆ ಹೇಳಿದ್ದೆ ಅದರ ತಾತ್ವಿಕ ವಿಚಾರವನ್ನು ನಿನ್ನೆ ದಿವಸ ನಾನು ನಿಮ್ಮ ಮುಂದೆ ಇಟ್ಟಿದ್ದೆ ಅದನ್ನು ಹೇಳ್ತಾ ಮತ್ತು ಮುಂದೆ ಆ ವಿಚಾರ ಬರುತ್ತೆ ಅಂತಲೂ ಹೇಳಿದ್ದೆ ಇವತ್ತು ಆ ವಿಚಾರ ಇಲ್ಲಿ ಬಂದೇ ಬಿಟ್ಟಿದೆ ಅಂದರೆ ವಿದ್ವಾಂಸರು ಶಾಸ್ತ್ರಾಭ್ಯಾಸವನ್ನು ಮಾಡಿ ವೇದಾಧ್ಯಯನವನ್ನು ಮಾಡಿ ಷಡಂಗಗಳನ್ನು ಜೀರ್ಣಿಸಿಕೊಂಡು ವೇದ ಎನ್ನುವಂತಹ ಸಮುದ್ರವನ್ನು ಕಡಿತಾರೆ ಅಂದರೆ ವೇದ ಎನ್ನುವಂತಹದ್ದು ಒಂದು ಸಮುದ್ರ ಅದ್ರ ಬಗ್ಗೆ ಸಂಶಯನೇ ಇಲ್ಲ ಯಾಕೆ ಕೇಳಿದರೆ ಒಂದು ವೇದವನ್ನು ಇವತ್ತು ಸಂಪೂರ್ಣ ಅಧ್ಯಯನ ಮಾಡೋದಕ್ಕೆ ಹನ್ನೊಂದು ವರ್ಷ ಅಂಥದ್ದು ಹನ್ನೊಂದು ಗುಣಿಸು ನಾಲ್ಕು ನಾಲ್ಕು ವೇದಗಳು ಅಂದರೆ ನಲವತ್ನಾಲ್ಕು ವರ್ಷಗಳ ಕಾಲ ನಿರಂತರ ಅಧ್ಯಯನ ಮಾಡಿದರೆ ನಾಲ್ಕು ವೇದಗಳನ್ನು ಮುಖೋದ್ಗತ ಮಾಡಿಕೊಳ್ಳಲಿಕ್ಕೆ ಆಗತ್ತೆ ಅಂತ ಬಲ್ಲವರು ಹೇಳ್ತಾರೆ ಆದರೂ ನಮ್ಗೆ ಆಗೋಲ್ಲ ಅದು ನಲವತ್ನಾಲ್ಕು ವರ್ಷ ನಾವು ಅಧ್ಯಯನ ಮಾಡ್ತೇವಾ ಇಲ್ಲ ಹಾಗಾಗಿ ಅದೊಂದು ದೊಡ್ಡ ಸಮುದ್ರ ಅದು ಅದಕ್ಕಿಂತ ಜಾಸ್ತಿ ನಮ್ಮ ದೇಶದ ಎಲ್ಲ ಧಾರ್ಮಿಕ ಪರಂಪರೆಯ ಹಿನ್ನೆಯ ಹಿನ್ನೆಲೆಯ ಆ ಜ್ಞಾನ ಸ್ರೋತ ಹರಿದು ಬಂದದ್ದು ಅಲ್ಲಿಂದ ವೇದ ಅನ್ನುವುದಕ್ಕೇ ವಿಧಜ್ಞಾನ ಎನ್ನುವಂಥ ಧಾತುವಿನಿಂದ ಅದು ನಿಷ್ಪನ್ನವಾದದ್ದು ಹಾಗಾಗಿ ಇಂತಹ ವೇದ ಎನ್ನುವಂತಹ ಸಮುದ್ರವನ್ನು ಯಾರು ಕಡಿಬೇಕು ಅಂತ ಕೇಳಿದರೆ ಶಾಸ್ತ್ರಾಧ್ಯಯನ ಮಾಡಿದವರು ವೇದಾಧ್ಯಯನ ಮಾಡಿದವರು ಕಡಿಬೇಕು ಕಡಿಬೇಕು ಅಂತಾದರೆ ಅದು ಇವತ್ತಿನ ಈ ಮಜ್ಜಿಗೆ ಕಡಿಯುವ ಬ್ಲೆಂಡರು ಏನೇನೆಲ್ಲ ಬರ್ತಾವಲ್ಲ ಆ ಥರದ್ದಲ್ಲ ಮತ್ತು ಹಳೆ ಕಾಲದ ಕಡಗೋಲು ಯಾವ ಕಡಗೋಲಿಂದ ಕಡಿಬೇಕು ಅಂತ ಕೇಳಿದರೆ ಭಕ್ತಿ ಎನ್ನುವಂಥ ಹಗ್ಗವನ್ನು ಸುತ್ತಬೇಕು ಕಡಗೋಲಿಗೆ ಕಡಗೋಲು ಯಾವುದು ಕೇಳಿದರೆ ಮನಸ್ಸು ಎನ್ನುವಂಥ ಕಡಗೋಲು ನೋಡಿ ಹಿಂದಿನ ಪದ್ಯದಲ್ಲಿ ಮನಸ್ಸು ಕಲಶ ಮತ್ತು ಭಕ್ತಿ ಕಲಶಕ್ಕೆ ಸುತ್ತುವ ತಂತು ಆಗಿತ್ತು ಇಲ್ಲಿ ಭಕ್ತಿ ಎನ್ನುವಂಥದ್ದು ಕಡಗೋಲಿಗೆ ಕಟ್ಟಿದ ಹಗ್ಗ ಮತ್ತು ಕಡಗೋಲು ಯಾವುದು ಕೇಳಿದ್ರೆ ಮನಸ್ಸು ನಿನ್ನೆ ದಿವಸ ನಾನು ಇದನ್ನು ಹೇಳಿದ್ದೆ ಮನಸ್ಸನ್ನು ಕಡಿಬೇಕು ಏಳು ಸಮುದ್ರ ಮಥನವ ಮಾಡು ಅಂತ ಹೀಗೆ ಮನಸ್ಸನ್ನು ಕಡಗೋಲನ್ನಾಗಿ ಮಾಡಿ ಅದರಿಂದ ಏನು ಮಾಡಬೇಕು ವೇದ ಎನ್ನುವಂತಹ ಕಡಲನ್ನು ಕಡಿಬೇಕು ಹಾಗೆ ಕಡೆದಾಗ ಏನು ಬರ್ತದೆ ಮೊಸರನ್ನು ಕಡೆದಾಗ ಬೆಣ್ಣೆ ಬರ್ತದೆ ಆದರೆ ಇಲ್ಲಿ ಹಾಗಲ್ಲ ಇನ್ನೂ ಬೇರೆ ಬೇರೆ ವಸ್ತುಗಳೆಲ್ಲ ಬರ್ತವೆ ಆ ಕ್ಷೀರಸಾಗರ ಮಥನ ಕಾಲದಲ್ಲಿ ಏನೆಲ್ಲ ಬಂದಿದ್ವಲ್ಲ ಅವೆಲ್ಲ ಬರ್ತವೆ ಏನು ಅಂತ ಕೇಳಿದರೆ ಬುದ್ಧಿವಂತರಿಗೆ ತೀರಾ ಅವಶ್ಯಕತೆ ಇರುವಂತಹ ಕಲ್ಪವೃಕ್ಷ ಮತ್ತು ಕಾಮಧೇನು ಚಿಂತಾಮಣಿ ಮತ್ತು ನಿತ್ಯಾನಂದ ಅಂದರೆ ನಿತ್ಯವೂ ಆನಂದವನ್ನು ಕೊಡುವಂತಹ ಅಮೃತ ಅಂದರೆ ಯಾವುದು ಮೋಕ್ಷ ಇವಿಷ್ಟನ್ನು ಮತ್ತೆ ಲಕ್ಷ್ಮಿಯ ನಿತ್ಯ ಸೌಭಾಗ್ಯ ಯಾವ ನಿತ್ಯ ಸೌಭಾಗ್ಯ ಲಕ್ಷ್ಮೀ ಇದು ಲಕ್ಷ್ಮಿ ಅಂದರೆ ವೇದಾಂತಿಗಳಿಗೆ ಆ ಮೋಕ್ಷವೇ ಮಹಾಲಕ್ಷ್ಮಿ ಅದನ್ನು ನಾವು ಮರೆಯಬಾರ್ದು ಯಾಕೆ ಕೇಳಿದರೆ ಈ ಲಕ್ಷ್ಮಿ ಆಗಾಗ ವಿಷವನ್ನು ಸಹ ಬಿಡ್ತಾಳೆ ಮೊನ್ನೆ ದಿವಸ ಹೇಳಿದ್ದೇನೆ ಆದರೆ ಮೋಕ್ಷ ಲಕ್ಷ್ಮಿ ಹಾಗಲ್ಲ ನಿರಂತರ ಸಂಪತ್ತಿನ ಒಂದು ಆಗರ ಆಕೆ ಆ ಲಕ್ಷ್ಮಿ ಸಿಕ್ಕಿದ ಮೇಲೆ ಮತ್ತೆ ಈ ಯಾವ ಲಕ್ಷ್ಮಿಯೂ ಬೇಡ ಇವೆಲ್ಲ ಸುಮ್ಮನೆ ಹೆಸರಿಗೆ ಮಾತ್ರ ಲಕ್ಷ್ಮಿ ಅಂತ ಅನಿಸಿಬಿಡ್ತದೆ ಅಂತ ಹೇಳಿ ಹಾಗಾಗಿ ನಿರಂತರ ಸೌಭಾಗ್ಯ ಎನ್ನುವಂತಹ ಲಕ್ಷ್ಮಿ ಯಾವ ಲಕ್ಷ್ಮಿ ಸೋಮ ಎನ್ನುವಂತಹ ಆ ಮಹಾ ಮೋಕ್ಷದಾತನಾದಂತಹ ನಿನ್ನ ಸಾಮೀಪ್ಯವನ್ನು ಸಹ ಇಂತಹ ವಿದ್ವಾಂಸ ಶಾಸ್ತ್ರಜ್ಞ ಪಡಿತಾನೆ ಅಂದರೆ ಅವನು ಪಡಿಬೇಕು ಪಡದೇ ಇದ್ದರೆ ಅವನು ವಿದ್ವಾಂಸನಲ್ಲ ಅಂತ ಹೀಗೆ ಶಾಸ್ತ್ರಾಧ್ಯಯನ ಮಾಡಿದವರಿಗೆ ವೇದಾಧ್ಯಯನ ಮಾಡಿದವರಿಗೆ ಈ ಶ್ಲೋಕದ ಮೂಲಕ ಭಗವತ್ಪಾದರು ಒಂದು ಹೊಣೆಗಾರಿಕನ್ನಿಟ್ಟಿದ್ದಾರೆ ಅಂದರೆ ಏನು ಕೇಳಿದರೆ ನಮ್ಮ ಎಲ್ಲ ಈ ವಿದ್ಯೆಯ ಉದ್ದೇಶ ಏನಾಗಿರಬೇಕು ಕೇಳಿದರೆ ಭಗವತ್ ಪ್ರಾಪ್ತಿಯೇ ಅದಕ್ಕೆ ಚರಮ ಪರಮ ಉದ್ದೇಶವಾಗಿರಬೇಕು ಹಾಗಿಲ್ಲದೆ ಇದ್ದರೆ ಏನು ಪ್ರಯೋಜನ ಇಲ್ಲ ಇವತ್ತಿನ ವಿದ್ಯೆ ಉದರ ನಿಮಿತ್ತಂ ಅಂದಿನ ವಿದ್ಯೆ ಮೋಕ್ಷಕ್ಕಾಗಿ ಅಂತ ಹಾಗಾಗಿಯೇ ನಮ್ಮವ್ರು ಹೇಳಿದರು ಜ್ಞಾನ ದೇವತು ಕೈವಲ್ಯಂ ಅಂತ ಇವತ್ತು ಹಾಗಲ್ಲ ಜ್ಞಾನ ದೇವತು ಉದ್ಯೋಗ ಅದು ಇಲ್ಲ ಜ್ಞಾನದಿಂದ ಉದ್ಯೋಗ ಅಂತಲ್ಲ ಅದು ಬೇರೆ 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 ಶಬ್ದಗಳನ್ನೆಲ್ಲ ಹೇಳಬೇಕು ಹೇಗೆ ಅಂತ ಆದರೆ ನಮ್ಮಲ್ಲಿ ವಿದ್ಯಾಭ್ಯಾಸ ಎನ್ನುವಂಥದ್ದು ಕೇವಲ ಈ ಭೌತಿಕ ಪ್ರಪಂಚದ ಬದುಕಿಗ ಅಷ್ಟೇ ಸೀಮಿತವಾಗಿ ಇರಲಿಲ್ಲ ಇದರ ಆಚೆಗೂ ಸಹ ಒಂದು ಪ್ರಪಂಚ ಉಂಟು ಸಾವಿನ ಆಚೆಯ ಪ್ರಪಂಚ ಆ ಪ್ರಪಂಚಕ್ಕೆ ಹೋಗುವುದಕ್ಕೆ ಇದೊಂದು ಮಾಧ್ಯಮವಾಗಿರಬೇಕು ಎನ್ನುವಂತಹ ಹಿನ್ನೆಲೆಯಲ್ಲಿ ಜ್ಞಾನವನ್ನು ಪಡೆಯುವಂಥದ್ದೇ ನಮ್ಮ ವಿದ್ಯೆಯ ಉದ್ದೇಶವಾಗಿತ್ತು ಕಾಲಗತಿಯಿಂದ ಇವತ್ತಿದೆಲ್ಲವೂ ಸಹ ಬದಲಾವಣೆ ಆಗಿಬಿಟ್ಟಿದೆ ಆದರೆ ಜ್ಞಾನಿಗಳು ಅಂತ ಅನಿಸಿಕೊಂಡವರು ಇವತ್ತಿಗೂ ಸಹ ತಮ್ಮ ಮನಸ್ಸು ಎನ್ನುವಂತಹ ಕಡಗೋಲಿನಿಂದ ಭಕ್ತಿ ಎನ್ನುವಂತಹ ಹಗ್ಗವನ್ನು ಕಟ್ಟಿ ವೇದ ಎನ್ನುವಂತಹ ಸಮುದ್ರವನ್ನು ಕಡೆದಾಗ ಅವರಿಗೆ ಕಾಮಧೇನುವಿಗೆ ಸಮಾನವಾದ ಕಲ್ಪವೃಕ್ಷಕ್ಕೆ ಸಮಾನವಾದ ಮತ್ತು ಚಿಂತಾಮಣಿಗೆ ಸಮಾನವಾದ ಈ ಎಲ್ಲ ಪದಗಳನ್ನು ಯಾಕೆ ಹೇಳ್ತಾರೆ ಕೇಳಿದರೆ ಕಾಮಧೇನು ಕೇಳಿದ್ದೆಲ್ಲವನ್ನೂ ಕೊಡುವಂತಹ ಧೇನು ಅದು ಹಸು ಕಲ್ಪವೃಕ್ಷ ಹತ್ರ ಹೋಗಿ ಒಬ್ಬ ಯಾಚಕ ಸುಮ್ಮನೆ ನಿಂತರೆ ಅವನ ಮನಸ್ಸನ್ನು ಅರ್ಥ ಮಾಡಿಕೊಂಡು ಅವನ ಬೇಡಿಕೆಯನ್ನು ಈಡೇರಿಸುವಂಥ ಒಂದು ಲತಾ ವಿಶೇಷ ಅಥವಾ ವೃಕ್ಷ ಮತ್ತು ಚಿಂತಾಮಣಿ ಅದಿದ್ದಲ್ಲಿ ಎಲ್ಲ ಸಂಪತ್ತೂ ಇರುತ್ತೆ ಹೀಗೆ ಈ ಎಲ್ಲದಕ್ಕೂ ಸಮಾನವಾದಂತಹ ಯಾವ ಸಂಪತ್ತು ಕಿಡಿದರೆ ನಿತ್ಯಾನಂದ ನಿರಂತರ ಆನಂದವನ್ನು ಕೊಡುವಂತಹ ಮೋಕ್ಷಲಕ್ಷ್ಮಿ ನಿನ್ನ ಜೊತೆಗೆ ಬರ್ತಾಳೆ ಸೋಮಹ ಅಂತ ಉಂಟು ಅಲ್ಲಿ ಸೋಮ ಅಂದರೆ ಒಂದರ್ಥ ಚಂದ್ರ ಇನ್ನೊಂದರ್ಥ ಉಮಯ ಸಹಿತ ಸೋಮಹ ಪಾರ್ವತಿಯಿಂದ ಸೇರಿದಂಥವನು ಹಾಗಾಗಿ ಮೋಕ್ಷವನ್ನು ಬಯಸಬೇಕು ಅಂತಾದರೆ ನಿನ್ನನ್ನು ಆರಾಧಿಸಲೇಬೇಕು ಎನ್ನುವಂಥ ಹಿನ್ನೆಲೆಯಲ್ಲಿ ಭಗವತ್ಪಾದರು ಈ ಮಾತನ್ನು ಹೇಳ್ತಾರೆ ಸಾಮಾನ್ಯವಾಗಿ ನಮ್ಮ ಅಧ್ಯಯನ ನಾನು ಹೇಳಿದೆ ಅದರ ಉದ್ದೇಶ ಏನು ಕೇಳಿದರೆ ಅಧ್ಯಾತ್ಮ ಜ್ಞಾನ ಪ್ರಾಪ್ತಿಯೇ ನಮ್ಮ ಅಧ್ಯಯನದ ಉದ್ದೇಶ ಆಗಿರಬೇಕು ಅಂತ ನಮ್ಮಲ್ಲಿ ಎಷ್ಟೋ ಜನ ಲಾಕ್ಷಣಿಕರು ಆಗಿ ಹೋಗಿದ್ದಾರೆ ಕಾವ್ಯವನ್ನು ಅಲಂಕಾರವನ್ನು ಶಾಸ್ತ್ರವನ್ನು ಎಲ್ಲ ಅಧ್ಯಯನ ಮಾಡಿದರೆ ಅದರಿಂದ ಏನೇನು ಪ್ರಯೋಜನ ಆಗುತ್ತೆ ಅಂತ ಹೇಳಿ ಮಮ್ಮಟ ಎನ್ನುವಂಥ ಒಬ್ಬ ಆಲಂಕಾರಿಕ ಒಂದು ಮಾತನ್ನು ಹೇಳ್ತಾನೆ ಏನು ಕಾವ್ಯಂ ಯಶಸ್ಸೇ ಕಾವ್ಯವನ್ನು ಸಾಹಿತ್ಯವನ್ನು ಅಧ್ಯಯನ ಮಾಡಿದಾಗ ಮಾಡಿದವನಿಗೆ ಒಂದು ಯಶಸ್ಸು ಬರುತ್ತೆ ಕೀರ್ತಿ ಬರುತ್ತೆ ಅಂತ ಮತ್ತೆ ಅದರ ಜೊತೆಗೆ ಅರ್ಥಕೃತೆ ಅವನಿಗೆ ಆರ್ಥಿಕವಾಗಿಯೂ ಸಹಾಯ ಆಗ್ಬೋದು ಉತ್ತಮವಾದಂಥ ಸಾಹಿತ್ಯ ಅಂತಾದರೆ ಅವನಿಗೆ ಜ್ಞಾನದ ಪ್ರಶಸ್ತಿಯೋ ಇದ್ದರೆ ಪೀಠದ ಪ್ರಶಸ್ತಿಯೋ ಏನೇನೆಲ್ಲ ಬರ್ತಾ ಇರ್ತದೆ ಹಾಗಾಗಿ ಇದು ನನ್ನ ಮಾತಲ್ಲ ಬೇಂದ್ರೆಯವರೇ ಹೇಳಿದ ಮಾತು ಅದು ಅದಕ್ಕೋಸ್ಕರ ಹೇಳಿದೆ ಇವತ್ತು ಜ್ಞಾನದ ಪ್ರಶಸ್ತಿ ಇಲ್ಲ ಪೀಠದ ಪ್ರಶಸ್ತಿಯೇ ತುಂಬ ಹೆಚ್ಚಾಗಿ ಬಿಟ್ಟಿದೆ ಹೀಗೆ ಅಂಥೇಳಿ ಹಾಗಾಗಿ ಆ ಪ್ರಶಸ್ತಿಗೆ ಜ್ಞಾನ ಇರಬೇಕು ಅಂತನಿಲ್ಲ ಪೀಠ ಗಟ್ಟಿಯಾಗಿದ್ದರೂ ಸಾಕು ಅಥವಾ ಪೀಠ ಇದ್ದವರ ಒಂದು ಅಭಯ ಹಸ್ತ ಇದ್ರೂ ಸಾಕು ಹೀಗೆ ನೋಡಿ ಸತ್ಯ ಈ ಮಾತು ನಮ್ಮ ದೇಶದಲ್ಲಿ ಎಂಥೆಂತಹ ಮಹಾನುಭಾವರೆಲ್ಲ ಆಗಿ ಹೋದರು ಅವರು ಯಾರಾದರೂ ಸಹ ಉದಾಹರಣೆಗೆ ಕಾಳಿದಾಸನನ್ನೇ ತೆಗೆದುಕೊಳ್ಳಿ ನಾನು ಇಲ್ಲಿ ಹುಟ್ಟಿದೆ ನಾನು ಇಲ್ಲಿ ಸತ್ತೆ ಸಾಯ್ತೇನೆ ನನ್ನ ಅಪ್ಪ ಇಂಥವನು ನನ್ನಮ್ಮ ಇಂಥವನು ನಾನು ಇಷ್ಟು ಕೃತಿಗಳನ್ನು ಬರೆದಿದ್ದೇನೆ ಎಲ್ಲರೂ ಒಂದು ಕಡೆ ಅವನು ಹೇಳ್ಕೊಂಡ ದಂಡಿ ಅನ್ನುವಂಥ ಮಹಾಕವಿ ಅವನ ಬಗ್ಗೆ ಏನಾದರೂ ಹೇಳಿಕೊಂಡನ ಭಗವತ್ಪಾದರು ಇಷ್ಟೆಲ್ಲ ಈ ದೇಶದಲ್ಲಿ ಹಿಂದೆಂದೂ ಕಾಣಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂಥ ಎತ್ತರದ ಕೃತಿಗಳಿಗೆ ಭಾಷ್ಯವನ್ನು ಬರೆದರು ಅವರಿಗೆ ಯಾರಾದರೂ ಪ್ರಶಸ್ತಿ ಕೊಟ್ಟರೆ ಅವರ ಎಂಟನೇ ವರ್ಷದಲ್ಲಿ ಅವರಿಗಿರುವಂಥ ಪಾಂಡಿತ್ಯವನ್ನು ಕಂಡು ಕೇರಳದ ರಾಜಶೇಖರ ಎನ್ನುವಂಥ ರಾಜ ಮಂತ್ರಿಯ ಮೂಲಕ ಅವರನ್ನು ಆಸ್ಥಾನಕ್ಕೆ ಆಮಂತ್ರಿಸಿದ ನಾನು ಹೇಳಿದರು ಶಂಕರ ಭಗವತ್ಪಾದರು ಹೇಳಿದರು ಆಗ ನಾನು ಬರೋದಿಲ್ಲಪ್ಪ ನನಗೆ ರಾಜನ ಆಸ್ಥಾನದಲ್ಲಿ ನನಗೇನೂ ಕೆಲಸ ಇಲ್ಲ ಅಂತ ಕೊನೆಗೆ ಸ್ವತಃ ರಾಜಶೇಖರ ವಜ್ರ ವಜ್ರವೈಢೂರ್ಯವನ್ನು ಹಿಡ್ಕೊಂಡು ಅವರ ದರ್ಶನಕ್ಕೆ ಬಂದ ನನ್ನ ಅರಮನೆಗೆ ಬರಬೇಕು ಅಂಥೇಳಿ ಅದನ್ನೆಲ್ಲ ಅವರು ಮುಂದೆ ಸುರಿದ ತಂದ ಸಂಪತ್ತನ್ನು ನಿಮ್ಮ ಜ್ಞಾನ ರಾಶಿಗೆ ನಾನು ಬೆರಗಾಗಿ ಬಿಟ್ಟಿದ್ದೇನೆ ನನಗೂ ಸಂಸ್ಕೃತ ಬರುತ್ತೆ ನಾನು ನಾಟಕಗಳನ್ನು ಬರೆದಿದ್ದೇನೆ ಇದನ್ನು ನೀವು ನೋಡಿ ಅದನ್ನು ಪರಾಂಬರಿಸಿ ಅನುಗ್ರಹಿಸಬೇಕು ಅಂತ ಮುಂದಿಟ್ಟ ಆಗ ಭಗವತ್ಪಾದರು ಹೇಳಿದ ಮಾತು ಇಷ್ಟೇ ಆ ನಾಟಕವನ್ನು ಪರಾಂಬರಿಸಿ ಕೊಡ್ತೇನೆ ಆದರೆ ಈ ಸಂಪತ್ತನ್ನು ನೀವು ತಂದಿದ್ದೀಯಲ್ಲ ಇದಿಷ್ಟನ್ನು ಹೇಗೆ ತಂದು ಹಾಗೆ ವಾಪಸ್ ತಗೊಂಡು ಈ ದೇಶದಲ್ಲಿ ಯಾರಾದರೂ ಬಡವರಿದ್ದಾರಲ್ಲ ಅವರಿಗೆಲ್ಲರಿಗೂ ಸಹ ನೀನು ಇದನ್ನು ಹಂಚಬೇಕು ಅಂತ ಇಲ್ಲ ನಿಮಗೂ ಕೊಟ್ಟಾಗಿದೆ ತಗೊಳ್ಳಿ ಅಂತ ಹೇಳಿದೆ ಹಾಗೆ ಹೌದಪ್ಪ ನೀ ಕೊಟ್ಟಿದ್ದನ್ನು ನಾನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೇನೆ ನಿನ್ನ ಹತ್ರ ಮಾತ್ರ ನಾನು ಇಟ್ಟಿದ್ದೇನೆ ನಾನು ಹೇಳ್ತಿದ್ದೇನೆ ಇದು ನಂದು ಹಿಂಗೆ ಖರ್ಚು ಮಾಡುವಂತೆ ಯಾತಕ್ಕೋಸ್ಕರ ಇಂಥ ಕೆಲಸವನ್ನು ಮಾಡಿದರು ನಿಮಗೆ ಗೊತ್ತಿರಬೇಕು ಪ್ರಾಯಶಃ ಛತ್ರಪತಿ ಶಿವಾಜಿಯ ಗುರುಗಳು ಸಮರ್ಥ ರಾಮದಾಸರು ಅಧ್ಯಾತ್ಮ ಕ್ಷೇತ್ರದ ಮೇರು ಶಿಖರ ಅವರು ಪ್ರತಿದಿನವೂ ಜೋಳಿಗೆ ಹಾಕ್ಕೊಂಡು ಕೌಪಿನ ಒಟ್ಟು ಭಿಕ್ಷೆ ಬೇಡಲಿಕ್ಕೆ ಹೋಗ್ತಿದ್ರು ನನ್ನಂತಹ ಈ ವ್ಯಕ್ತಿಯ ವ್ಯಕ್ತಿತ್ವ ನಿರ್ಮಾಣಕ್ಕೆ ಶಿಲ್ಪಿ ಅಂತಿರುವಂಥ ಇವರಿಗೆ ನಾನು ಏನು ಕೊಟ್ಟರು ಕಡಿಮೆ ಅಂತೇಳಿ ಶಿವಾಜಿ ತಾನು ಪಡೆದಂಥ ಇಡೀ ದೇಶ ಬೊಕ್ಕಸ ಭಂಡಾರವನ್ನೆಲ್ಲ ಒಂದು ದಿವಸ ಭಿಕ್ಷೆಗೆ ಬಂದಾಗ ದಾನಪತ್ರವಾಗಿ ಬರೆದು ಅವರು ಜೋಳಿಗೆ ಹಾಕಿಬಿಟ್ಟ ಆಗ ಅದನ್ನು ನೋಡಿದರು ಓಹೋ ಪರವಾಗಿಲ್ಲ ಹಾಗೆ ಕೊಟ್ಟರೆ ತಗೊಳ್ಳೋದಿಲ್ಲ ಅಂಥೇಳಿ ದಾನಪತ್ರ ಬರೋದು ನನ್ನ ಜೋಳಗಿಗೆ ಹಾಕಿಬಿಟ್ಟಿದ್ದಿ ಹಾಂ ನನ್ನಿಂದ ಕಲಿತು ನನಗೆ ತಿರುವಂಥ ಹಾಕ್ತಿದ್ಯಾ ತಕ್ಷಣ ಹೇಳಿದರು ನೋಡಪ್ಪ ನಾನು ಹೇಳಿ ಕೇಳಿ ಸನ್ಯಾಸಿ ನನಗೆ ಸಂಪತ್ತನ್ನು ಇಟ್ಕೊಳ್ಳುವಂಥ ಅಧಿಕಾರ ಇಲ್ಲ ಹಾಗಾಗಿ ನನ್ನ ಪ್ರತಿನಿಧಿಯಾಗಿ ಈ ಸಂಪತ್ತನ್ನು ನೀನು ಇಟ್ಕೊಳ್ಬೇಕು ಅಂತ ಹೇಳಿದರು ಮತ್ತೆ ಪುನಃ ಅವರು ತಮ್ಮ ಬಗ್ಗೆ ಏನಾದರೂ ಹೇಳಿಕೊಂಡ್ರಾ ಹಾಗಾಗಿ ಕಾವ್ಯಂ ಯಶಸ್ಸೇ ಅರ್ಥಕೃತ ಯಾಕೆ ಹೇಳಿದೆ ಇವತ್ತಿನ ತುಂಬ ಕೃತಿಗಳು ಮತ್ತೆ ಒಂದು ಸಲ ಮುದ್ರಣವಾದರೆ ಆಮೇಲೆ ಮತ್ತ ಮುದ್ರಣ ಆಗೋದಿಲ್ಲ ಆದರೆ ಯಾವುದಕ್ಕೆ ಜ್ಞಾನಪೀಠ ಪ್ರಶಸ್ತಿಯೇ ಬಂದಿರೋದಿಲ್ವೋ ಯಾಕೆ ಅಂತಹ ಕೃತಿಯ ಹಿಂದೆ ಲೋಕೋಪಕಾರದ ಉದ್ದೇಶ ಇರ್ತದೆ ನೋಡಿ ಮಹಾನುಭಾವರು ಬರೆದಿದ್ದಾರೆ ಕಗ್ಗ ಎಷ್ಟು ಸಲ ಮುದ್ರಣ ಆಗಿದೆ ಪ್ರಾಯಶಃ ಲೆಕ್ಕ ಇಟ್ಕೊಳ್ಬೇಕು ನಾವು ಅದರಿಂದ ಅರ್ಥಕೃತೆ ಹೇಳ್ತಾನೆ ಮಮ್ಮಟ ಅದರಿಂದ ಅಷ್ಟೋ ಎಷ್ಟೋ ಸಂಪತ್ತು ಬರಬಹುದು ಆದರೆ ಸಂಪತ್ತಿಗಾಗಿ ಕಾವ್ಯವನ್ನು ರಚಿಸುವುದಲ್ಲ ಮತ್ತೆ ಮೂರನೇ ಉದ್ದೇಶ ಏನು ಕೇಳಿದರೆ ಶಿವೇತ ರಕ್ಷತೆಯೇ ಒಂದು ಉತ್ತಮವಾದಂತಹ ಕಾವ್ಯವನ್ನು ರಚಿಸುವುದರಿಂದ ಅಥವಾ ಅದನ್ನು ಅಧ್ಯಯನ ಮಾಡುವುದರಿಂದ ನಮ್ಮ ಬದುಕಿನಲ್ಲಾಗುವಂಥ ಎಷ್ಟೋ ಅಮಂಗಳ ನಿವಾರಣೆಯಾಗಿಬಿಡುತ್ತೆ ಅದೆಲ್ಲಕ್ಕಿಂತ ಹೆಚ್ಚಾಗಿ ಇನ್ನೂ ಉತ್ತಮವಾದಂತಹ ಕಾವ್ಯಗಳ ನಿರ್ಮಾಣ ಅಥವಾ ಅಧ್ಯಯನ ಅಂದರೆ ತೀರಾ ಸಾತ್ವಿಕದಲ್ಲೂ ಸಾತ್ವಿಕವಾದಂತಹ ಗ್ರಂಥಗಳ ಅಧ್ಯಯನದಿಂದ ಏನಾಗುತ್ತೆ ಕೇಳಿದರೆ ಸದ್ಯ ಪರ ಪರನಿರವೃತ್ತಯೇ ತಕ್ಷಣವೇ ಆ ಕಾವ್ಯವನ್ನು ಓದ್ತಾ ಇದ್ದಾಗ ನಮಗೆ ಈ ಜನ್ಮದಲ್ಲಿ ಮೋಕ್ಷ ಸಿಗುತ್ತಾ ಇಲ್ವ ಆ ಮೋಕ್ಷಕ್ಕೆ ಪ್ಯಾರಲಲ್ಲಾಗಿರುವಂಥ ಸಮಾನಾಂತರವಾದಂಥ ಆನಂದ ಸಿಗುವುದಂತೂ ಸತ್ಯ ಬಹಳ ಸತ್ಯವಾದಂಥ ಮಾತು ಮಮ್ಮಟ ಹೇಳಿದಂಥ ಮಾತು ಇದು ಇದನ್ನು ಯಾಕೆ ಹೇಳ್ತೇನೆ ಕೇಳಿದರೆ ಸಂದರ್ಭ ಬಂದಿದ್ದಕ್ಕೋಸ್ಕರ ಹೇಳಿಬಿಡ್ತೇನೆ ನಮ್ಮಲ್ಲಿ ಸಾಮಾನ್ಯವಾಗಿ ಯತಿಗಳಿಗೆ ಈ ಪ್ರಸ್ಥಾನತ್ರಯ ಭಾಷ್ಯ ಪಠನ ಪಾರಾಯಣ ದಿನನಿತ್ಯವೂ ವಿಹಿತವಾಗಿ ಉಂಟು ನಮ್ಮ ಪರಂಪರೆಯಲ್ಲಿ ನಾನು ಹೇಳ್ತಾ ಇರುವಂಥದ್ದು ಅದ್ವೈತ ಪರಂಪರೆಗೆ ಸಂಬಂಧಪಟ್ಟ ಹಾಗೆ ಬೇರೆ ಪರಂಪರೆ ವಿಚಾರ ನನಗೆ ಗೊತ್ತಿಲ್ಲ ಅದನ್ನು ಯತಿಗಳಿಗೆ ನಿಯತವಾಗಿ ಇಟ್ಟಿದ್ದಾರೆ ಅವರಿಗೆ ಮೋಕ್ಷ ಸಿಗತ್ತೋ ಅಥವಾ ಬಿಡತ್ತೋ ನಮಗೆ ಗೊತ್ತಿಲ್ಲ ಅವರವರ ಸಾಧನೆಗೆ ಸಂಬಂಧಪಟ್ಟಿದ್ದು ಆದರೆ ಒಂದಂತೂ ಸತ್ಯ ಆ ಪ್ರಸ್ಥಾನತ್ರೆಯ ಭಾಷ್ಯದಲ್ಲಿ ಯಾವುದಾದರೂ ಒಂದು ಪ್ರಸ್ಥಾನ ಇಟ್ಕೊಂಡು ದಿನವೂ ನೀವು ಪಠನ ಮಾಡ್ತಾ ಹೋಗಿ ಅದರಿಂದ ಆಗುವ ಆನಂದ ನಿಮ್ಮ ಜೀವನದಲ್ಲಿ ಇನ್ನು ಯಾವ ವಸ್ತು ಸಿಕ್ಕಾಗಲೂ ಆಗೋದಿಲ್ಲ ಅಂಥ ಅದ್ಭುತವಾದಂಥ ಆನಂದ ಇದನ್ನು ನೋಡಿದಾಗೆಲ್ಲ ಅನಿಸುತ್ತೆ ಪ್ರಾಯಶಃ ಅವರು ದೇಹ ಬಿಟ್ಟ ಮೇಲೆ ಆ ಆನಂದ ಸಿಗುವುದಲ್ಲ ಅವರಿಗೆ ಬದುಕಿರಬೇಕಿದ್ರೇ ಆ ತುರಿ ಆಶ್ರಮದಲ್ಲಿ ಅವರಿಗೆ ಈ ನಿರಂತರ ಆನಂದ ಸಿಗಬೇಕು ಅಂತ ಇಂಥ ವ್ಯವಸ್ಥೆ ಮಾಡಿದ್ದಾರೆ ಅಂತ ಕಾಣುತ್ತೆ ಪ್ರಾಯಶಃ ಹಾಗಾಗಿ ಒಂದೋ ಭಗವದ್ಗೀತೆ ಅಥವಾ ಬ್ರಹ್ಮಸೂತ್ರ ಮತ್ತೆ ಉಪನಿಷತ್ತು ಈ ಮೂರರ ಮೂಲ ಅದರ ಜೊತೆಗೆ ಭಾಷ್ಯ ಅದನ್ನು ಅಧ್ಯಯನ ಮಾಡ್ತಾ ಮಾಡ್ತಾ ಹೋದಾಗ ಅದರ ಆನಂದವೇ ಬೇರೆ ಅದು ಹೇಗೆ ಅಂತ ಕೇಳಿದರೆ ನತತ್ರವಾಗ್ಗಚ್ಛತೆ ಅಷ್ಟೆ ಅಂದರೆ ಅದು ಒಂದು ರೀತಿಯ ತೀರಾ ಎತ್ತರದ ಆನಂದ ಅಷ್ಟೇ ಹಾಗಾಗಿ ಯಾಕೆ ಹೇಳಿದೆ ಇದನ್ನು ನಮ್ಮಲ್ಲಿ ಇಂಥ ವ್ಯವಸ್ಥೆಯನ್ನು ಮಾಡಿಟ್ಟಿದ್ದಾರೆ ಸದ್ಯ ಪರನಿರವೃತ್ತೇ ಅಂತ ನಮ್ಮಲ್ಲಿ ಗ್ರಂಥಗಳಲ್ಲೂ ಮೂರು ತರಹದ ಗ್ರಂಥಗಳಿವೆ ಒಂದು ಸಾತ್ವಿಕ ಗ್ರಂಥ ಇನ್ನೊಂದು ರಾಜಸಿಕ ಗ್ರಂಥ ಮತ್ತು ಇನ್ನೊಂದು ತಾಮಸಿಕ ಗ್ರಂಥ ಅಂತ ಏನು ಹೀಗೆ ಅಂದರೆ ಈ ಕೆಟ್ಟ ಕೆಟ್ಟ ಕಾದಂಬರಿಗಳು ಆಮೇಲೆ ಯಾವ್ಯಾವುದೋ ಬೇಡದೇ ಇರುವಂಥ ಹೊಲಸ ವಿಚಾರವನ್ನು ವರ್ಣನೆ ಮಾಡುವಂಥ ಗ್ರಂಥಗಳು ಇವೆಲ್ಲ ತಾಮಸ ಗ್ರಂಥಗಳು ಇವುಗಳನ್ನು ಓದಿದರೆ ನಮ್ಮ ಮನಸ್ಸು ಅದು ಅರಳೋದಿಲ್ಲ ಕೆರಳತ್ತೆ ಅಷ್ಟೇ ಹಾಗೇನೆ ಈ ಕಡೆಗೆ ಸ್ವಲ್ಪ ಬಂದರೆ ಸಾಮಾನ್ಯವಾಗಿ ಇವತ್ತಿನ ನ್ಯೂಸ್ ಪೇಪರ್ಗಳು ಸಹ ಈ ಗುಂಪಿಗೆ ಸೇರಿಬಿಟ್ಟಿವೆ ತಾಮಸಿಕ ಗ್ರಂಥದಲ್ಲೇ ಸೇರಿಬಿಟ್ಟಿವೆ ಅದರ ಜೊತೆಗೆ ಎರಡನೇದು ಏನು ಕೇಳಿದರೆ ರಾಜಸಿಕ ಗ್ರಂಥಗಳು ಸಾಮಾನ್ಯವಾದಂಥ ಸ್ವಲ್ಪ ನಾವಿವತ್ತು ಲೌಕಿಕವಾಗಿ ಯಾವುದು ಉತ್ತಮವಾದಂಥ ಗ್ರಂಥಗಳು ಅಂತ ಹೇಳ್ತೇವೋ ಆ ಎಲ್ಲ ಅಂದರೆ ಪುರಾಣ ಸಾಹಿತ್ಯದ ಆಶಯದಲ್ಲಿ ಬೆಳೆದು ಬಂದಂತಹ ಗ್ರಂಥಗಳೆಲ್ಲ ಸಾಮಾನ್ಯವಾಗಿ ರಾಜಸಿಕ ಗ್ರಂಥಗಳು ಕಾವ್ಯಗಳನ್ನು ನಾವು ಆ ಗುಂಪಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಸೇರಿಸಬಹುದು ಆದರೆ ಅಲ್ಲಿ ಸಾತ್ವಿಕ ಅಂಶವೂ ಇರತ್ತೆ ಆದರೆ ಅಪ್ಪಟವಾದ ಸಾತ್ವಿಕ ಗ್ರಂಥಗಳು ಯಾವುದು ಕೇಳಿದರೆ ವೇದಾಂತ ಗ್ರಂಥಗಳು ಇಂಥ ಈ ಸ್ತೋತ್ರ ಸಾಹಿತ್ಯಗಳು ಹಾಗಾಗಿ ಈ ಮೂರನ್ನು ನಮ್ಮ ಮುಂದೆ ನಮ್ಮ ಹಿರಿಯರು ಇಟ್ಟಿದ್ದಾರೆ ಆರಿಸಿಕೊಳ್ಳುವ ಒಂದು ಆಯ್ಕೆಯನ್ನು ಮಾತ್ರ ನಮ್ಮ ಮುಂದೆ ಇಟ್ಟಿದ್ದಾರೆ ಆರಿಸಿಕೊಳ್ಳುವಂತಹ ಜವಾಬ್ದಾರಿ ನಮ್ಮದು ಅಷ್ಟೇ ಮಮ್ಮಟ ಹೇಳಿದಂಗೆ ಸದ್ಯ ಪರನಿರುವೇ ಬೇಕೋ ಇಂಥ ಗ್ರಂಥಗಳಿಗೆ ಹೋಗಲೇಬೇಕು ನಾವು ಆದರೆ ಒಂದು ನೆನಪಿಟ್ಟುಕೊಳ್ಬೇಕು ಇಂಥ ಗ್ರಂಥಗಳನ್ನು ಓದಬೇಕಿದ್ರೆ ಏನೋ ಇದ್ದಕ್ಕಿದ್ದಾಗ ಹೇಳಿದ್ದಾರೆ ಭಗವದ್ಗೀತೆ ಓದೋಣ ಅಂತ ಹೊರಟ್ರೆ ಕರ್ಮಣ್ಯಧಿಕಾರಸ್ಥೆ ಮಾಫಲೇಶು ಕದಾಚನ ಅಂತ ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನ ಏನು ಹೇಳ್ತಾರೆ ಅಂತಲೇ ಗೊತ್ತಾಗೋದಿಲ್ಲ ಪ್ರಾರಂಭದಲ್ಲಿ ವೇದಾಂತ ಗ್ರಂಥಗಳು ಓದುಗರನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದೇ ಇಲ್ಲ ತಳುತಾನೆ ಇರ್ತವೆ ಈ ಕಡೆಗೆ ರಿಜೆಕ್ಟ್ ಮಾಡ್ತಾನೆ ಇರ್ತವೆ ಅವು ಆದರೆ ಅದು ರಿಜೆಕ್ಟ್ ಮಾಡಿತು ಅಂತೇಳಿ ನಾವೇನಾದರೂ ಪಕ್ಕಕ್ಕೆ ಸರಿದಿವೋ ಅನ್ಯಾಯ ನಮಗೆ ಅವುಗಳಿಗಲ್ಲ ನಮ್ಮನ್ನು ಎಷ್ಟೆಷ್ಟು ತಳ್ಳತ್ತೋ ಮತ್ತೆ ಮತ್ತೆ ನಮ್ಮ ಬುದ್ಧಿಯನ್ನು ತೆಗೆದುಕೊಂಡು ಹೋಗಿ ಹೋಗಿ ಆ ಗ್ರಂಥಗಳಲ್ಲಿ ಹೇರಬೇಕು ಆಗ ಏನಾಗತ್ತೆ ಕೇಳಿದರೆ ಖಂಡಿತವಾಗಿಯೂ ಅದು ಅಷ್ಟಷ್ಟಾಗಿ ಅಷ್ಟಷ್ಟಾಗಿ ಇಂಚಿಂಚಾಗಿ ಇಂಚಿಂಚಾಗಿ ನಮ್ಮ ಹತ್ರ ಬರುತ್ತೆ ಇದನ್ನೇ ಡಿ ವಿ ಜಿ ಅವರು ಹೇಳಿದ್ದು ಮತಿ ಕಾರ್ಯ ಕಷ್ಟ ಅಂತ ಹೀಗೆ ಇಂತಹ ಈ ವಿಚಾರವಂತರು ವೇದಜ್ಞರು ಪಂಡಿತರು ಏನು ಮಾಡ್ತಾರೆ ಕೇಳಿದರೆ ವೇದ ಎನ್ನುವಂತಹ ಸಮುದ್ರವನ್ನು ಕಡೆದು ಅಂತಹ ಆ ಅಮೃತ ಪ್ರಾಪ್ತಿಯನ್ನು ಪಡಿತಾರೆ ಯಾವ ಅಮೃತ ಕೇಳಿದರೆ ನಿನ್ನನ್ನು ಸೇರೋಕೆಗೆ ಬೇಕಾದಂತಹ ಜ್ಞಾನ ಅದರಿಂದ ಸಿಗುವಂತಹದ್ದೇನು ಕೇಳಿದರೆ ಆನಂದ ಅದನ್ನು ಪಡಿತಾರೆ ಅನ್ನೋದನ್ನು ಅದಕ್ಕೆ ಉಪಾಯ ಈ ರೀತಿಯಾಗಿರುತ್ತೆ ಅಂತ ಹೇಳ್ತಾ ಈ ಶ್ಲೋಕದ ಅರ್ಥವನ್ನು ಇಲ್ಲಿಗೆ ಮುಗಿಸೋಣ ಮತ್ತು ಮುಂದಿನ ಮೂವತ್ತ ಎಂಟನೆಯ पद्य एनुदु अंद्रेक्पुण्याचलमागदर्शित सुधा मूर्ते प्रसन्न शिव पूर्णस्तमो सद्गुण चेत पुष्कर लक्षितो भवति पुष्करलक्षिवती आनन्दपाथो निधिः प्रागल्भेन विजृम्भते सुमनसा वृत्तिस्तदा जायते प्राक्पुण्याचलमार्गदर्शितसुधा प्रसन्नः शिवः सोमः सद्गणसेवितो मृगधरः पूर्णस्तमो मोचकः चेत पुष्कर लक्षितो भवति चेत् आनंद पाथो निधि प्रागलभेन विजिम्भते सुमनसां वृत्तिस्तदा जायते प्रागलभेन विजिम्भते सुमनसां वृत्तिस्तदा जायते ಪುಣ್ಯಾಚಲ ಮಾರ್ಗದರ್ಶಿತ ಸುಧಾಮೂರ್ತಿ ಈ ಶ್ಲೋಕದಲ್ಲಿ ಭಗವತ್ಪಾದರು ಚಂದ್ರೋದಯದ ವರ್ಣನೆ ಮತ್ತು ಪರಮಾತ್ಮನ ಸಾಕ್ಷಾತ್ಕಾರದ ವರ್ಣನೆ ಎರಡನ್ನೂ ಶ್ಲೇಷದಿಂದ ರೂಪಕವಾಗಿ ವರ್ಣನೆ ಮಾಡ್ತಾರೆ ಹಾಗಾಗಿ ಸ್ವಲ್ಪ ಪ್ರತಿಪದಾರ್ಥ ಹೇಳಿದಾಗ ಏನೂ ಅರ್ಥ ಆಗೋದಿಲ್ಲ ತಾತ್ಪರ್ಯ ಹೇಳಿದಾಗ ಸ್ಪಷ್ಟವಾಗುತ್ತೆ ನೋಡೋಣ ಪ್ರಾಕ್ಪುಣ್ಯಾಚಲ ಮಾರ್ಗದರ್ಶಿತ ಸುಧಾಮೂರ್ತಿಹಿ ಪೂರ್ವ ಪುಣ್ಯ ಎನ್ನುವಂತಹ ಒಂದು ಪರ್ವತ ಅಂದರೆ ನಾವು ಜನ್ಮ ಜನ್ಮಾಂತರದಲ್ಲಿ ಗಳಿಸಿದಂತಹ ಪುಣ್ಯ ಒಂದು ಪರ್ವತದಷ್ಟು ಎತ್ತರವಾಗಿ ಇದೆ ಅಂತ ಅಂದ್ಕೊಳ್ಳಿ ನಮ್ಮ ಪರ್ವತ ಅದು ಪುಣ್ಯದ್ದೋ ಪಾಪದ್ದೋ ಅನುಮಾನವೇ ಸಂಶಯವೇ ಆದರೂ ಹಾಗೆ ಅಂದ್ಕೋಬಿಡೋಣ ಅಂತಹ ಆ ಪೂರ್ವಾಚಲ ಪೂರ ಎನ್ನುವಂತಹ ಪುಣ್ಯ ಎನ್ನುವಂತಹ ಪರ್ವತದಿಂದ ತೋರಿಸಲ್ಪಟ್ಟಂಥವನು ಅಂದರೆ ಆ ಪರ್ವತವನ್ನು ಹತ್ತಿ ಅಥವಾ ಅದರ ಮೂಲಕ ಹೀಗೆ ಬರುವವನು ಅಂತ ಅರ್ಥ ಚಂದ್ರೋದಯ ಆಗಬೇಕಿದ್ದು ಸಾಮಾನ್ಯವಾಗಿ ತಾನೆ ಪೂರ್ವಾಚಲದಿಂದ ಬರುತ್ತದೆ ಹೀಗೆ ಹೀಗೆ ಅದರಿಂದ ತೋರಿಸಲ್ಪಟ್ಟಂತಹ ಅಮೃತ ಮೂರ್ತಿಯು ಮತ್ತೆ ಪ್ರಸನ್ನ ಪ್ರಸನ್ನನು ಸದ್ಗಣ ಸೇವಿತ ಇಲ್ಲಿ ಮತ್ತೆ ಪುನಃ ಶ್ಲೇಷ ಶ್ಲೇಷ ಅಂದರೆ ದ್ವಂದ್ವ ಎರಡರ್ಥ ಪನ್ ಅಂತ ನಾಟ್ ಫನ್ ಪಿ ಯು ಎನ್ ಪನ್ ದ್ವಂದ್ವಾರ್ಥ ಏನು ಸದ್ಗಣ ಸೇವಿತ ಚಂದ್ರನಿಗಾದರೆ ನಕ್ಷತ್ರಗಳು ಎನ್ನುವಂಥ ಗಣದಿಂದ ಸೇವಿಸಲ್ಪಟ್ಟವನು ಈಶ್ವರನಿಗಾದರೆ ಸಾಧು ಸಂತರು ಋಷಿಮುನಿಗಳು ಎನ್ನುವಂಥ ಸಜ್ಜನರಿಂದ ಸಜ್ಜನ ಎನ್ನುವಂಥ ಗಣದಿಂದ ಸೇವಿಸಲ್ಪಟ್ಟವನು ಮೃಗಧರ ಮೃಗವನ್ನು ಧರಿಸಿದವನು ಚಂದ್ರನು ಮೃಗಧರಣೆ ಜಿಂಕೆ ಉಂಟು ಇವನು ಮೃಗಧರಣೆ ಕೈಯಲ್ಲಿ ಮೃಗವನ್ನು ಜಿಂಕೆಯನ್ನು ಹಿಡಿದಿದ್ದಾನೆ ಈಶ್ವರ ಮೊದಲನೇ ಶ್ಲೋಕದಲ್ಲೇ ಹೇಳಿದ್ದೇನೆ ನಾನು ಅದನ್ನು ಹಾಗಾಗಿ ಮತ್ತಲ್ಲಿ ಹೋಗೋದಿಲ್ಲ ವಾಪಸ್ ಮೃಗಧರ ಸೋಮಃ ಚಂದ್ರನಿಗೆ ಸೋಮ ಅಂತ ಹೆಸರುಂಟು ಹಾಗಾಗಿ ಸೋಮ ಸಹಿತನು ಅಂತ ಇಲ್ಲಿ ಈಶ್ವರನಿಗಾದರೆ ಉಮಯಾಸಹಿತ ಸೋಮ ಸಹಿತನು ಅಂತ ಮತ್ತೆ ಪೂರ್ಣಃ ಪೂರ್ಣಸ್ವರೂಪನು ಹುಣ್ಣಿಮೆ ದಿವಸ ಅವನು ಪೂರ್ಣ ಸ್ವರೂಪ ಪರಮೇಶ್ವರ ಸ್ವತಃ ಪೂರ್ಣ ಸ್ವರೂಪ ಅವನು ಅಖಂಡ ಸ್ವರೂಪ ಮತ್ತೆ ಹಾಗಂದೇನು ಹೇಳಿದಂಗಾಯಿತು ಸರ್ವವ್ಯಾಪಕ ಅಂತ ಅರ್ಥ ಇಂತಹ ಮತ್ತೆ ತಮೋಮೋಚಕ ಚಂದ್ರೋದಯವಾದಾಗ ಹುಣ್ಣಿಮೆ ದಿವಸ ತಮಸ್ಸು ಸಡಿಲವಾಗಿ ಹೊರಟು ಹೋಗ್ಬಿಡುತ್ತೆ ಮತ್ತೆ ಪರಮಾತ್ಮನ ಸಾಕ್ಷಾತ್ಕಾರವೂ ಸಹ ಅಜ್ಞಾನ ಎನ್ನುವಂಥ ತಮಸ್ಸನ್ನು ನಿವಾರಣೆ ಮಾಡುತ್ತೆ ಹೀಗೆ ಅಂಧಕಾರವನ್ನು ನಿವಾರಣೆ ಮಾಡುವಂಥವನು ಚಂದ್ರ ಅಂಧಕಾಸುರ ಎನ್ನುವಂಥ ರಾಕ್ಷಸನನ್ನು ಸಂಹಾರ ಮಾಡಿದವನು ಶಿವ ಹೀಗೆ ಇಂಥ ಅಜ್ಞಾನವನ್ನು ಹೋಗಲಾಡಿಸುವಂತಹ ಶಿವ ಶಿವನು ಚೇತಃ ಪುಷ್ಕರ ಲಕ್ಷಿತ ಮನಸ್ಸು ಎನ್ನುವಂಥ ಆಕಾಶದಲ್ಲಿ ಗೋಚರನು ಆಗುವವನು ಭವತಿ ಚೇತ್ ಆಗ ಆನಂದ ಪಾಥೋನಿಧಿ ಆನಂದ ಸಮುದ್ರವು ಪ್ರಾಗಲ್ಭೇನ ಅತ್ಯಂತ ಹೆಚ್ಚಾಗಿ ವಿಜೃಂಭತೆ ಉಕ್ಕೇರುತ್ತದೆ ಏರಿ ಬರುತ್ತದೆ ತದಾ ಆಗ ಸುಮನಸಾಂ ಶುದ್ಧ ಮನಸ್ಸಿನವರಿಗೆ ಅಂತ ಸಾಧುಸಂತರಿಗೆ ಇನ್ನೊಂದು ಅರ್ಥ ದೇವತೆಗಳಿಗೆ ವೃತ್ತಿಹೀ ಆನಂದದ ವೃತ್ತಿಯು ದೈವೀ ವೃತ್ತಿಹೀ ಅಂದರೆ ಜಾಯತೆ ಅದು ಬ್ರಹ್ಮಾಕಾರವಾಗಿ ಅದು ಪ್ರಕಟವಾಗತ್ತೆ ಏನು ಆಯಿತು ಈ ಶ್ಲೋಕದಲ್ಲಿ ಅಂತ ಕೇಳಿದರೆ ಚಂದ್ರೋದಯದ ವರ್ಣನೆ ಅಂತ ನಾನು ಮೊದಲು ಹೇಳಿದೆ ಸಾಮಾನ್ಯವಾಗಿ ಹುಣ್ಣಿಮೆಯ ದಿವಸ ಆ ಪೂರ್ವ ದಿಕ್ಕನ್ನೇ ಪೂರ್ವಾಚಲ ಅಂತ ಕರೆದು ಅಲ್ಲಿ ಚಂದ್ರೋದಯವಾಗತ್ತೆ ಚಂದ್ರೋದಯ ಆದಾಗ ಏನಾಗತ್ತೆ ಕೇಳಿದರೆ ಈ ಪ್ರಕೃತಿಯ ವೈಶಿಷ್ಟ್ಯ ಹುಣ್ಣಿಮೆಯ ದಿವಸ ರಾತ್ರಿ ಸಮುದ್ರ ಅದು ಉಕ್ಕೇರಿ ಬರ್ತಾ ಇರ್ತದೆ ಈ ಅಮಾವಾಸ್ಯ ದಿವಸ ಕಡಿಮೆನೂ ಆಗುತ್ತೆ ಅಂತ ಹೇಳ್ತಾರೆ ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷದಲ್ಲಿ ಸಮುದ್ರದ ಭರತ ಇಳಿತ ಅಂತ ಭರತ ಅಂದರೆ ಏರುವಿಕೆ ಇಳಿತ ಅಂದರೆ ಕೆಳಗೆ ಹೋಗೋದು ಹೀಗೆ ಅಂತ ಅದು ಈ ಪ್ರಕೃತಿಯ ವೈಶಿಷ್ಟ್ಯ ಅದು ಉಕ್ಕೇರಿ ಬರ್ತಾ ಇರ್ತದೆ ಯಾವಾಗ ಇಳಿದರೆ ಆ ಪೂರ್ವ ದಿಕ್ಕಿನಿಂದ ಪೂರ್ವ ಪರ್ವತದಿಂದ ಚಂದ್ರ ಉದಯವಾಗಿ ಬಂದಾಗ ಸಮುದ್ರ ಹೇಗೆ ಉಕ್ಕೇರಿ ಬರ್ತದೆಯೋ ಹಾಗೆಯೇ ಈ ಪೂರ್ವ ಪುಣ್ಯ ಎನ್ನುವಂತಹ ಮಾರ್ಗದಿಂದ ತೋರಿಸಲ್ಪಟ್ಟಂತಹ ಅಮೃತಮೂರ್ತಿ ಯಾರು ಕೇಳಿದರೆ ಪರಮೇಶ್ವರ ಅವನೇ ಇಲ್ಲಿ ಚಂದ್ರ ಅಂತ ಅಂದ್ಕೊಳ್ಳಿ ಆ ಚಂದ್ರ ಪೂರ್ವಾಚಲ ಎನ್ನುವಂಥ ಪರ್ವತದಿಂದ ಉದಯಿಸಿ ಬರ್ತಾನೆ ಈ ಪರಮೇಶ್ವರ ಎನ್ನುವಂಥ ಚಂದ್ರ ಹೇಗೆ ಉದಯಿಸಿ ಬರ್ತಾನೆ ಕೇಳಿದರೆ ಸಾಧಕನ ಪೂರ್ವ ಪುಣ್ಯ ಎನ್ನುವಂಥ ಪರ್ವತದ ಹಿಂಭಾಗದಿಂದ ಉದಯಿಸಿ ಬರ್ತಾನೆ ನೋಡಿ ಅದು ಇಲ್ಲ ಅಂತಾದ್ರೆ ಮತ್ತು ಬರೋದಿಲ್ಲ ಅಂತ ಗ್ಯಾರಂಟಿ ಅಂತ ಹೀಗೆ ಮತ್ತೆ ಹೇಗಿರ್ತಾನೆ ಕೇಳಿದರೆ ಅವನೂ ಶುದ್ಧ ಇವನೂ ಶುದ್ಧ ಅವನು ನಕ್ಷತ್ರಗಳಿಂದ ಆವೃತನಾಗಿ ಪ್ರಪಂಚದಲ್ಲಿ ಗೋಚರಿಸ್ತಾನೆ ಪರಮೇಶ್ವರ ಋಷಿಮುನಿಗಳ ತಂಡದಿಂದ ಕೂಡಿದವನಾಗಿ ಆತ ಗೋಚರಿಸ್ತಾನೆ ದಕ್ಷಿಣಾಮೂರ್ತಿಯ ಸನಿಹದಲ್ಲಿ ನಾವು ನೋಡ್ತೇವೆ ಸನಕ ಸನಂದಾದಿ ಚತುಷ್ಟು ಯಾವಾಗಲೂ ಅವನ ಸನಿಹದಲ್ಲಿರ್ತಾರೆ ಮತ್ತು ನಾನು ಆ ಧ್ಯಾನ ಶ್ಲೋಕದಲ್ಲೂ ಪ್ರತಿದಿನ ಹೇಳ್ತಾ ಇದ್ದೇನೆ ಧ್ಯಾಯೇನ್ ನಿತ್ಯಂ ಮಹೇಶಂ ರಜತ ಗಿರಿನಿಭಂ ಚಾರು ಚಂದ್ರಾವತಂಸಂ ರತ್ನಾಕಲ್ಪೋಜ್ವಲಾಂಗಂ ಪರಶು ಮೃಗವರಾ ಹಸ್ತಂ ಪ್ರಸನ್ನಂ ಪದ್ಮಾಸೀನಂ ಸಮಂತಾತ್ ಸ್ತುತಮರಗಣೈ ವ್ಯಾಘ್ರಕೃತ್ಯಂ ವಸಾನಂ ಅಂತ ದೇವತೆಗಳು ಋಷಿಮುನಿಗಳು ಸದಾ ಅವನ ಸಾನ್ನಿಧ್ಯದಲ್ಲಿ ಇರುವಂಥವರು ಹೀಗೆ ಅವರಿಂದ ಸೇವಿಸಲ್ಪಟ್ಟವನು ಮತ್ತು ಮೃಗಧರನೂ ಆದವನು ಕಾಡಿನಲ್ಲಿ ಪರಮೇಶ್ವರನ ಪರಮೇಶ್ವರತ್ವವನ್ನು ಪರೀಕ್ಷೆ ಮಾಡಬೇಕು ಅಂಥೇಳಿ ಯಾರೋ ಕೆಲವು ತಾಂತ್ರಿಕರು ತಮ್ಮ ತಂತ್ರವಿದ್ಯೆಯನ್ನು ಪ್ರದರ್ಶನ ಮಾಡೋದಕ್ಕೆ ಅಂಥೇಳಿ ಮೃಗವನ್ನು ಅವನ ಮೇಲೆ ಕಳಿಸಿದಾಗ ಅದನ್ನು ತನ್ನ ಎಡಗೈಯಲ್ಲಿಯೇ ನಿಗ್ರಹಿಸಿದಾದ್ದರಿಂದ ಪರಮೇಶ್ವರನಿಗೆ ಮೃಗಧರ ಎನ್ನುವಂಥ ಹೆಸರುಂಟು ಹೀಗೆ ಮೃಗಧರನು ಮತ್ತೆ ಎಂಥವನು ಕೇಳಿದರೆ ಮನಸ್ಸು ಎನ್ನುವಂತಹ ಆಕಾಶದಲ್ಲಿ ಪರಮೇಶ್ವರ ಎನ್ನುವಂತಹ ಈ ಸೋಮ ಗೋಚರಿಸ್ತಾನೆ ಅವನು ಆ ಆಕಾಶದಲ್ಲಿ ಪರಮೇಶ್ವರ ಮನಸ್ಸು ಎನ್ನುವಂಥ ಆಕಾಶದಲ್ಲಿ ಗೋಚರಿಸ್ತಾನೆ ಮಧ್ಯದಲ್ಲಿ ಒಂದು ನಿಮಿಷ ಇವತ್ತು ಏನೆಲ್ಲ ಆಯಿತು ಲೆಕ್ಕ ಹಾಕ್ಕೊಳ್ಳಿ ಇವತ್ತು ಹೇಳಿದಂಥ ಮೊದಲನೇ ಶ್ಲೋಕದಲ್ಲಿ ಮನಸ್ಸು ಕಲಶ ಆಯಿತು ಮತ್ತು ಎರಡನೇ ಶ್ಲೋಕದಲ್ಲಿ ಅದು ಕಡಗೋಲಾಗಿದೆ ಇಲ್ಲಿ ಇವಾಗ ಅದು ಆಕಾಶವಾಗಿದೆ ಎಲ್ಲವೂ ಹೊತ್ತು ಈ ಲಹರಿ ಮುಗಿದಾಗ ಕೊನೆಗೆ ಒಂದು ಪಟ್ಟಿ ಒಪ್ಪಿಸಿಬಿಡ್ತೇನೆ ಭಗವತ್ಪಾದರು ಈ ಶ್ಲೋಕದಲ್ಲಿ ಮನಸ್ಸನ್ನು ಏನೆಲ್ಲ ಆಗಿ ವರ್ಣನೆ ಮಾಡಿದ್ದಾರೆ ಅಂತ ನೋಡಲೇಬೇಕಾದಂಥದ್ದು ಅದ್ಭುತವಾದಂಥ ಒಂದು ವಿಚಾರ ಅದು ಅಲ್ಲಿವರೆಗೆ ಅದು ಹಾಗೇನೇ ಇರಲೇ ಅದು ಸುಮ್ಮನೆ ಅಲ್ಲಲ್ಲಿ ಬೇಕೋ ಅಷ್ಟನ್ನು ಮಾತ್ರ ನೆನಪಿಸ್ಕೊಂಡು ಹೋಗೋದು ಅಷ್ಟೇ ಹೀಗೆ ಈ ಮನಸ್ಸು ಎನ್ನುವಂಥ ಆಕಾಶದಲ್ಲಿ ಚಂದ್ರೋದಯ ಆಗಬೇಕು ಅಂತಾದರೆ ಈ ಮನಸ್ಸಿನ ಹಿಂದೆ ಪೂರ್ವ ಪುಣ್ಯ ಎನ್ನುವಂಥ ಪರ್ವತ ಇರಬೇಕು ಅದನ್ನು ನಾವು ಮರಿಬಾರದು ಹೀಗೆ ಅಂತಹ ಆಕಾಶದಲ್ಲಿ ಪರಮೇಶ್ವರ ಎನ್ನುವಂಥ ಚಂದ್ರ ಅವನು ಗೋಚರನಾಗ್ತಾನೆ ಗೋಚರನಾದಾಗ ಅಲ್ಲಿ ಆ ಸಮುದ್ರ ಉಕ್ಕೇರಿ ಬರ್ತದೆ ಇಲ್ಲಿ ಸಾಧಕನ ಮನಸ್ಸು ಎನ್ನುವಂತಹ ಆಕಾಶದಲ್ಲಿ ಪರಮೇಶ್ವರನ ಸಾಕ್ಷಾತ್ಕಾರದ ಚಂದ್ರೋದಯ ಆದಾಗ ಯಾವ ಸಮುದ್ರ ಉಕ್ಕೇರಿ ಬರುತ್ತೆ ಕೇಳಿದರೆ ಆನಂದ ಎನ್ನುವಂತಹ ಸಮುದ್ರ ಅದು ಉಕ್ಕೇರಿ ಬರ್ತದೆ ಅಂತ ಹೀಗೆ ಇಂತಹ ಶುದ್ಧ ಮನಸ್ಸಿನವರಿಗೆ ಈ ಆನಂದ ಎನ್ನುವಂತಹ ಸಮುದ್ರ ಉಕ್ಕೇರಿ ಬಂದಾಗ ಅವರಿಗೆ ಏನಾಗ್ತದೆ ಕೇಳಿದರೆ ಸಾಕ್ಷಾತ್ ಬ್ರಹ್ಮಾಕಾರವೇ ಆಗಿಬಿಡುತ್ತೆ ಅಂದ್ರೆ ಅವರು ಬ್ರಹ್ಮ ಸ್ವರೂಪರೇ ಆಗಿಬಿಡ್ತಾರೆ ಹೇಗೆ ಅಂತ ಕೇಳಿದ್ರೆ ಆನಂದವನ್ನು ಅನುಭವಿಸ್ತಾ ಇರುವಂತ ನಾನು ಬೇರೆ ಮತ್ತೆ ಆನಂದ ಬೇರೆ ಅಂತ ಇಲ್ಲ ಪರಮಹಂಸರು ಒಂದು ದೃಷ್ಟಾಂತ ಕೊಡ್ತಾರೆ ಏನು ಕೇಳಿದ್ರೆ ಒಂದು ಉಪ್ಪಿನ ಗೊಂಬೆ ಇತ್ತಂತೆ ಆ ಉಪ್ಪಿನ ಗೊಂಬೆಗೆ ಯಾರೋ ಹೇಳದಂತೆ ಕಡಲು ತುಂಬಾ ರುಚಿಯಾಗುಂಟು ಹೋಗಿ ನೋಡ್ಕೊಂಡು ಬಾ ಅಂತ ಆಮೇಲೆ ಅದರ ರುಚಿ ನೋಡ್ತೇನೆ ಹೇಳಿ ಈ ಉಪ್ಪಿನ ಬೊಂಬೆ ಕಡಲೆ ಇಳಿತಂತೆ ಇಳಿದಾಗ ಏನಾಯಿತು ಅದು ಕಡಲೇ ಆಗಿ ಹೋಯಿತು ಅಷ್ಟೇ ಹಾಗೇನೇ ಆ ಸಾಧಕನಾದವನಿಗೆ ಆ ಆನಂದದ ಅನುಭವ ಹೇಗಾಗತ್ತೆ ಕೇಳಿದರೆ ಅವನು ಆನಂದ ಸ್ವರೂಪನೇ ಆಗಿಬಿಡ್ತಾನೆ ಯಾಕೆ ಕೇಳಿದರೆ ಆ ಚಂದ್ರ ಮತ್ತು ಪುನಃ ಅಸ್ತನಾಗುವುದು ಎಲ್ಲಿ ಕೇಳಿದರೆ ಪಶ್ಚಿಮ ಸಮುದ್ರದಲ್ಲಿ ಅಸ್ತನಾಗಿಬಿಡ್ತಾನೆ ಮತ್ತು ಪುನಃ ಹೀಗೆ ಸಾಧಕನಾದವನು ತನ್ನ ಮನಸ್ಸು ಎನ್ನುವಂಥ ಆಕಾಶದಲ್ಲಿ ಪರಮೇಶ್ವರ ಪ್ರಾಪ್ತಿ ಎನ್ನುವಂತಹ ಆ ಚಂದ್ರೋದಯವನ್ನು ಪಡೆದಾಗ ಅವನ ಆನಂದ ಕಡಲಿನಂತೆ ಉಕ್ಕೇರಿ ಬರ್ತದೆ ಆಗ ಅವನು ಏನು ಹೇಳ್ತಾನೆ ಕೇಳಿದರೆ ಏನು ಹೇಳಿದರೂ ಸಹ ಅವನು ಹೇಳಿದ್ದು ನಮಗೆ ಅರ್ಥ ಆಗೋದಿಲ್ಲ ಯಾಕೆ ಮನುಷ್ಯನಿಗೆ ತೀರಾ ಆನಂದವಾದಾಗಿ ಹೇಳುವ ಮಾತು ಅರ್ಥ ಆಗೋದಿಲ್ಲ ತೀರಾ ನೋವಾದಾಗಿ ಹೇಳುವ ಮಾತು ಅರ್ಥ ಆಗೋದಿಲ್ಲ ಯಾಕೆ ಕೇಳಿದರೆ ಆಗ ಅವನು ಅದನ್ನು ಅಭಿವ್ಯಕ್ತಪಡಿಸೋದಕ್ಕೆ ಕೇವಲ ಶಬ್ದಗಳನ್ನು ಅಷ್ಟೇ ಹೇಳೋದಿಲ್ಲ ಅವನು ಶಬ್ದ ಅಲ್ಲಿ ನಿಂತು ಬಿಡುತ್ತೆ ಆಗ ಮಾಡಬೇಕಾದದ್ದು ಮಾಡಬಾರದ್ದು ಏನೆಲ್ಲ ಅಭಿನಯ ಮಾಡಲಿಕ್ಕೆ ಶುರು ಮಾಡ್ತಾನೆ ಸಾಮಾನ್ಯ ಜನರಿಗೆ ಅರ್ಥ ಆಗದೇ ಇದ್ದಾಗ ಅವನು ಹುಚ್ಚರಂತೆ ಕಾಣ್ತಾರಷ್ಟೇನೆ ಉಪನಿಷತ್ತೇ ಈ ಮಾತನ್ನು ಹೇಳುತ್ತೆ ಆ ಬ್ರಹ್ಮಾನಂದದ ಅನುಭವ ಆದಾಗ ಅವನು ಹೇಗೆ ವಿವರಿಸ್ತಾನೆ ಕೇಳಿದರೆ ಹಾ ಊ ಹಾ ಓ ಹಾ ಅಂತ ಅವನು ಆ ಆನಂದದ ಅಲೆಯನ್ನು ಅನುಭವಿಸ್ತಾ ಅನುಭವಿಸ್ತಾ ಅವನಿಗೆ ಗೊತ್ತಿಲ್ಲದೇ ಅವನು ಬಾಯಿಂದ ಇಂತಹ ಶಬ್ದಗಳನ್ನು ಹೊರಹಾಕ್ತಾ ಇರ್ತಾನೆ ಅದು ಏನು ಹೇಳುತ್ತೆ ಕೇಳಿದರೆ ಆಹಾ ಆನಂದದ ತುತ್ತ ತುದಿಗೆ ಅವನು ಏರಿದ್ದಾನೆ ಅಷ್ಟು ಮಾತ್ರ ಹೇಳುತ್ತೆ ಯಾಕೆ ಕೇಳಿದರೆ ನಮಗಾದಂಥ ಆನಂದವನ್ನು ಅಥವಾ ತೀರಾ ದುಃಖವನ್ನು ಪ್ರಕಟಪಡಿಸುವ ತಿಳಿಯಪಡಿಸುವ ಶಕ್ತಿ ಶಬ್ದಕ್ಕೆ ಇಲ್ಲ ಯಾಕೆ ಅದು ಮನಸ್ಸಿಗೆ ಆದದ್ದು ಮಾತು ಇಲ್ಲಿಂದ ಆ ಆನಂದದ ಆಳ ಅಗಲವನ್ನು ಹಿಡಿದು ಹೇಳುವ ಶಕ್ತಿ ಶಬ್ದಕ್ಕೆ ಇಲ್ಲ ಅದಕ್ಕೋಸ್ಕರ ಎಲ್ಲಿ ತುಂಬ ಆನಂದ ಆಗುತ್ತೋ ಅಲ್ಲಿ ಮಾತು ನಿಂತು ಹೋಗುತ್ತೆ ಆಗ ಕಣ್ಣು ಕೆಲಸ ಮಾಡಲಿಕ್ಕೆ ಶುರು ಮಾಡ್ತದೆ ಎಲ್ಲಿ ತುಂಬ ದುಃಖವಾಗತ್ತೋ ಅಲ್ಲೂ ಸಹ ಮಾತು ನಿಂತು ಹೋಗುತ್ತೆ ಮತ್ತು ಪುನಃ ಕಣ್ಣು ಕೆಲಸ ಮಾಡುತ್ತೆ ಮತ್ತೆ ಕಣ್ಣು ಕೆಲಸ ಮಾಡಿದ ಸಾಕಾಗದಿಂದ ಕೈ ಕಾಲ ಎಲ್ಲ ಶುರು ಮಾಡ್ತವೆ ಅಷ್ಟೇ ಹೀಗೆ ಹೀಗೆ ಆ ಪರಮೇಶ್ವರನ ಎನ್ನುವಂತಹ ಚಂದ್ರೋದಯನ ಕಂಡಂತಹ ಜ್ಞಾನಿಗಳ ಆಕಾಶ ಸದೃಶವಾದಂಥ ಮನಸ್ಸು ಅದು ಕಡಲಿನಂತೆ ಉಕ್ಕೇರಿ ಬರುತ್ತದೆ ಎನ್ನುವಂತಹ ಅರ್ಥವನ್ನು ಈ ಶ್ಲೋಕದಲ್ಲಿ ಭಗವತ್ಪಾದರು ಇಟ್ಟಿದ್ದಾರೆ ಇಲ್ಲಿಗೆ ಈ ಶ್ಲೋಕದ ಅರ್ಥ ಸಾಕು ಮತ್ತು ಮುಂದಿನ ಪದ್ಯ ಮೂವತ್ತೊಂಬತ್ತನೇ ಮೂವತ್ತೊಂಬತ್ತನೇ ಪದ್ಯ धर्मो मे चतुरङ्घ्रिकः पापं विनाशं विनाशम् कामक्रोधमदादयो विगलिताः कालः सुखाविष्कृतः ज्ञानानन्दमहंषधिः सुफलिता कैवल्यनाथे सदा मान्ये मानस पुण्डरीकनगरे राजावतंसे स्थिते धर्मो मे चतुरङ्घ्रिकः सुचरितः पापं विनाशम् गतम् कामक्रोधमदादयो विगलिताः कालः सुखाविष्कृतः ज्ञानानन्दमहौषधिः सुफलिता कैवल्यनाथे सदा मान्ये मानसपुण्डरीकनगरे मान्ये मानसपुण्डरीकनगरे ಮಾನ್ಯೇ ಮಾನಸ ಪುಂಡರೀಕ ನಗರೇ ರಾಜಾವತಂಸೆ ಸ್ಥಿತೇ ಬಹಳ ಅದ್ಭುತವಾದಂಥ ಶ್ಲೋಕ ಒಂದಕ್ಕಿಂತ ಒಂದು ಅಲೆ ಬಹಳ ಎತ್ತರದ ಅಲೆಗಳು ಶಿವಾನಂದಲಹರಿಯ ಶ್ಲೋಕಗಳು ಅವ್ರದ್ದೇ ಕೃತಿಯಾದರೂ ಸಹ ಒಂದು ಕೃತಿಯಲ್ಲಿ ಇಲ್ಲದೇ ಇರೋಂಥ ವೈಶಿಷ್ಟ್ಯವನ್ನು ಇನ್ನೊಂದು ಕೃತಿಯಲ್ಲಿ ನಾ ನೋಡ್ತೇವೆ ನಾವು ಶಿವಾನಂದ ಲಹರಿಯಲ್ಲಂತೂ ಆ ಛಂದಸ್ಸಿನ ವಿಭಿನ್ನವಾದಂಥ ನಡೆ ಅರ್ಥದ ವೈಶಿಷ್ಟ್ಯ ಶಬ್ದಾಲಂಕಾರಗಳ ಜೊತೆಗೆ ಅರ್ಥಾಲಂಕಾರದ ಸೇರ್ಪಡೆ ಇದೆಲ್ಲವುದು ಅದ್ಭುತ ಮತ್ತು ಅವರ ಅರ್ಥದ ಕಲ್ಪನೆ ಒಂದೊಂದು ಶ್ಲೋಕದಲ್ಲಿ ಒಂದೊಂದು ಹೊಸ ಹೊಸ ವಿಚಾರ ಹೀಗೆ ಈ ಶ್ಲೋಕದಲ್ಲಿ ಏನು ಹೇಳ್ತಾರೆ ನೋಡೋಣ ಪ್ರತಿಪದಾರ್ಥ ನೋಡ್ಬೋಣ ಕೈವಲ್ಯ ನಾಥೆ ಕೈವಲ್ಯ ಅಂದರೆ ಮೋಕ್ಷ ಆ ಮೋಕ್ಷಕ್ಕೆ ಒಡೆಯನಾಗಿರುವಂತಹ ಮಾನ್ಯೇ ಪೂಜ್ಯನಾದಂಥ ರಾಜಾವತಂಸೆ ಶನ್ ಚಂದ್ರ ಶಿರೋಭೂಷಣನಾದಂತಹ ಶಿವ ಅಂತ ಒಂದರ್ಥ ಇನ್ನೊಂದರ್ಥ ರಾಜಶ್ರೇಷ್ಠನಾದ ಶಿವ ಅಂದರೆ ಶ್ರೇಷ್ಠನಾದಂಥ ರಾಜ ಅಂತ ಇಟ್ಕೊಳ್ಳಿ ಇಂಥ ಶಿವನು ಮೇ ನನ್ನ ಮಾನಸ ಪುಂಡರೀಕ ನಗರೇ ಮನಸ್ಸು ಎನ್ನುವಂತಹ ಕಮಲದ ನಗರದಲ್ಲಿ ಲೆಕ್ಕ ಹಾಕ್ಕೊಳ್ಳಿ ನಾಲ್ಕನೇದು ಮತ್ತಿದು ಸದಾ ಯಾವಾಗಲೂ ಸ್ಥಿತೇ ನೆಲೆಸಿರಲು ಚತುರಂಘ್ರಿಕ ನಾಲ್ಕು ಪಾದಗಳುಳ್ಳ ನಾಲ್ಕು ಕಾಲುಗಳುಳ್ಳಂತಹ ಧರ್ಮ ಧರ್ಮವು ಸುಚರಿತಃ ನನ್ನಿಂದ ಚೆನ್ನಾಗಿ ಆಚರಿಸಲ್ಪಟ್ಟಂತೆ ಆಗುತ್ತದೆ ಪಾಪಂ ನಾನು ಮಾಡಿದ ಪಾಪವು ವಿನಾಶಂ ಗತಂ ಸಂಪೂರ್ಣ ನಾಶವಾಯಿತು ಕಾಮ ಕ್ರೋಧ ಮದಾದಯ ಮತ್ತು ಮೂರು ಜನ ಶತ್ರುಗಳು ನಮಗೆ ಗೊತ್ತಿಲ್ಲದೇನೆ ನಮ್ಮ ದೇಹದಲ್ಲಿರ್ತಾರಲ್ಲ ಕಾಮ ಕ್ರೋಧ ಮದ ಮೂರು ಜನ ಇಲ್ಲಿ ಕೊಟ್ಟಿದ್ದಾರೆ ಮತ್ತು ಇದ್ರ ಜೊತೆಗೆ ಇನ್ನು ಮೂರು ಜನ ಇದ್ದಾರೆ ಅವರು ಅಡಗಿ ಕುಳಿತಿದ್ದಾರೆ ಆ ಅರಿಷಡ್ವರ್ಗ ಇಷ್ಟು ಜನರು ಸಹ ಏನಾದರೂ ಕೇಳಿದರೆ ವಿಗಲಿತಾ ಇಲ್ಲಿಂದ ಬಿಟ್ಟು ಹೋದು ಕಾಲಃ ಕಾಲವು ಸುಖಾವಿಷ್ಕೃತ ಸುಖವನ್ನು ಕೊಡ್ತಾ ಇದೆ ಜ್ಞಾನಾನಂದ ಮಹೌಷಧಿ ಜ್ಞಾನಾನಂದ ಎನ್ನುವಂಥ ಮಹಾಸಸ್ಯ ಒಂದು ಗಿಡ ಸುಫಲಿತ ಇಂದು ಚೆನ್ನಾಗಿ ಬೆಳೆದು ಅದು ಸಾಕಷ್ಟು ಫಲವನ್ನು ಕೊಡ್ತಾ ಇದೆ ಏನು ಇದರ ಅರ್ಥ ಅಂದರೆ ಪುನಃ ಈ ಶ್ಲೋಕದಲ್ಲಿ ಭಗವತ್ಪಾದರು ಇನ್ನೊಂದು ಹೊಸ ವಿಚಾರವನ್ನು ಹೇಳ್ತಾರೆ ಏನು ಅಂದರೆ ಅಲ್ಲಿ ರಾಜಾವತಂಸೆ ಸ್ಥಿತಿ ಅಂತ ಒಂದು ಶಬ್ದ ಉಂಟು ರಾಜಾವತಂಸೆ ಅಂದರೆ ಒಂದು ರಾಜಶ್ರೇಷ್ಠ ಅಥವಾ ರಾಜನಂತೆ ಇರುವಂಥ ಚಂದ್ರನನ್ನು ತಲೆಯಲ್ಲಿ ಧರಿಸಿದಂಥ ಶಿವ ಅವನು ನನ್ನ ಹೃದಯದಲ್ಲಿ ಇದ್ದಾಗ ಎಂಥ ಹೇಳಿದೆ ಕೇಳಿದರೆ ಮನಸ್ಸು ಎನ್ನುವಂತಹ ಕಮಲದ ನಗರ ಇದು ನಾಲ್ಕನೆಯ ಅರ್ಥ ಇಲ್ಲಿ ಹೇಳ್ತಾ ಇರುವಂತಹದು ಮನಸ್ಸಿಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಅವನು ವಾಸ ಮಾಡಿದಾಗ ಏನಾಗತ್ತೆ ಅಂದರೆ ಸಾಧಕನಾದವನ ಆ ಧರ್ಮಕ್ಕೆ ನಾಲ್ಕು ಪಾದಗಳು ಅಂತಹ ನಾಲ್ಕು ಪಾದಗಳುಳ್ಳಂತಹ ಧರ್ಮದ ಆಚರಣೆ ಪರಿಪೂರ್ಣವಾಗಿ ಆಗತ್ತೆ ಅಂತ ಅಂದ್ರೆ ಪರಮೇಶ್ವರನ ಚಿಂತನೆ ಇಲ್ಲದೆ ಇರುವಂಥ ಮನಸ್ಸಿನಿಂದ ಮಾಡಿದ ಯಾವ ಧಾರ್ಮಿಕ ಕೆಲಸವೂ ಪರಿಪೂರ್ಣವಲ್ಲ ಅಂತ ಮತ್ತೆ ಪುನಃ ಅದು ಒಂದು ಮತ್ತೆ ಅವನು ಅಲ್ಲಿ ಬಂದು ಕುಳಿತ ಅಂತಾದರೆ ಮನಸ್ಸು ಎನ್ನುವಂಥ ಪುಂಡರೀಕ ನಗರದಲ್ಲಿ ಪುಂಡರೀಕ ಅಂದ್ರೆ ಕಮಲ ಅಂತ ಸಂಸ್ಥೆಯಲ್ಲಿ ಆ ಕಮಲದ ನಗರದಲ್ಲಿ ಬಂದು ಕುಳಿತ ಅಂತಾದರೆ ಸಾಧಕನಾದವನು ಹಿಂದೆ ಮಾಡಿದಂಥ ಎಲ್ಲ ಪಾಪಗಳು ಸಹ ಧೂಳಿಪಟವಾಗಿ ಬಿಡ್ತವೆ ಮತ್ತೆ ಇವನು ಬಂದು ಕುಳಿತುಕೊಳ್ಳೋಕ್ಕಿಂತ ಮೊದಲು ವಾಸ ಮಾಡಿದ್ರಲ್ಲ ಜನ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಈ ಎಲ್ಲ ದುಷ್ಟರು ಸಹ ಅಲ್ಲಿಂದ ಜಾಗ ಖಾಲಿ ಮಾಡ್ತಾರೆ ಎಲ್ಲ ಹೊರಟು ಹೋಗ್ತಾರೆ ಹೀಗೆ ಅಂತ ಆಗ ಏನಾಗುತ್ತೆ ಕೇಳಿದರೆ ಅಲ್ಲಿ ಜ್ಞಾನ ಎನ್ನುವಂತಹ ಸಸ್ಯ ಮೊಳಕೆ ಒಡೆದು ಚಿಗುರಿ ಚೆನ್ನಾಗಿ ಬೆಳೆದು ಅದು ಫಲಭರಿತವಾಗಿ ನಿಲ್ಲುತ್ತದೆ ಯಾವ ಫಲ ಮತ್ತೆ ಮೋಕ್ಷ ಫಲ ಅದರಿಂದ ಹೀಗೆ ಕೂಡಿ ಇರುತ್ತದೆ ಅಂತ ಇದಿಷ್ಟು ಯಾವಾಗ ಆಗ್ತದೆ ಅಂತ ಕೇಳಿದರೆ ಮನಸ್ಸು ಎನ್ನುವಂತಹ ಈ ನಗರಕ್ಕೆ ಈಶ್ವರ ಬಂದು ನೆಲೆಸಿದಾಗ ಇದರೊಳಗೆ ಇನ್ನೊಂದು ವಿಚಾರವನ್ನು ಹೇಳ್ತಾರೆ ಏನು ಪರಮೇಶ್ವರನೇ ಒಬ್ಬ ಉತ್ತಮವಾದಂತಹ ರಾಜ ಇಂತಹ ರಾಜನಿಗೆ ಒಂದು ಪಟ್ಟಣ ಬೇಕು ರಾಜ್ಯ ಆಳೋದಕ್ಕೆ ಬೇಕು ಒಂದು ಪಟ್ಟಣ ಯಾವುದು ಅವನ ರಾಜಧಾನಿ ಅಂತ ಕೇಳಿದರೆ ಮನಸ್ಸೇ ರಾಜಧಾನಿ ಪುಂಡರೀಕ ನಗರವೇ ರಾಜಧಾನಿ ಅಲ್ಲಿ ಅವನು ವಾಸ್ತವ್ಯ ಹಾಗಿದ್ರೆ ಈ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ದೇಶ ಯಾವುದು ಕೇಳಿದರೆ ಇಡೀ ದೇಹವೇ ಒಂದು ದೇಶ ಈ ದೇಶದ ರಾಜಧಾನಿ ಮನಸ್ಸು ಅಲ್ಲಿ ರಾಜಾವತಂಸ ಅತ್ಯಂತ ಉತ್ತಮನಾದಂಥ ರಾಜನಾದಂಥ ಪರಮೇಶ್ವರ ಎನ್ನುವಂಥವನು ರಾಜ್ಯಭಾರ ಮಾಡಲಿಕ್ಕೆ ತೊಡಗಿದಾಗ ಈ ರಾಜ್ಯದಲ್ಲಿ ಏನೆಲ್ಲ ಆಗತ್ತೆ ಅಂತ ಕೇಳಿದರೆ ಅಲ್ಲಿ ಜನರಿಗೆ ಯಾವುದೇ ರೀತಿಯ ಪಾಪ ಭೀತಿ ಇರುವುದಿಲ್ಲ ಮತ್ತೆ ಕಳ್ಳರು ಕಾಕರು ದುಷ್ಟರು ಪೋಲಿಗಳು ಪುಂಡ್ರು ಯಾರು ಇರೋದಿಲ್ಲ ಯಾಕೆ ಇಂಥ ಉತ್ತಮವಾದಂತಹ ರಾಜ ರಾಜ್ಯಭಾರ ಮಾಡ್ತಿದ್ದಾಗ ಅವರಿಗೆಲ್ಲ ಅಲ್ಲಿ ಅವಕಾಶ ಇಲ್ಲ ಎಲ್ಲರೂ ಸಜ್ಜನರೇ ಇಂಥವ್ರು ವಾಸ ಮಾಡ್ತಾ ಇರ್ತಾರೆ ಅಲ್ಲಿ ಕೊನೆಗೆ ಆ ಜ್ಞಾನಾನಂದ ಎನ್ನುವಂತಹ ಗಿಡ ಅಲ್ಲಿ ಏನಾಗತ್ತೆ ಕೇಳಿದರೆ ಒಬ್ಬ ಆದರ್ಶ ರಾಜನಾದವನು ಎಲ್ಲರಿಗೂ ನೆರಳು ಸಿಗಬೇಕು ಅಂತೇಳಿ ರಸ್ತೆ ಅಕ್ಕಪಕ್ಕಗಳಲ್ಲಿ ಗಿಡಗಳನ್ನು ನಡೆಸ್ತಾನೆ ಹಾಗೆ ಈ ರಾಜ ರಾಜ್ಯಭಾರ ಮಾಡಲಿಕ್ಕೆ ತೊಡಿದಾಗ ಈ ಎಲ್ಲ ನಗರದ ರಸ್ತೆ ಅಕ್ಕಪಕ್ಕಗಳಲ್ಲಿ ಯಾವ ಗಿಡಗಳು ಜ್ಞಾನ ಎನ್ನುವಂಥ ಗಿಡಗಳು ಚಿಗುರುತ್ತವೆ ಮತ್ತು ಅವೆಲ್ಲವೂ ಸಹ ಮೋಕ್ಷ ಫಲವನ್ನು ಕೊಡೋದಕ್ಕೋಸ್ಕರ ಬಾಗಿ ನಿಂತಿರುತ್ತವೆ ಎನ್ನುವಂತಹದ್ದು ಇದರ ಇನ್ನೊಂದು ಅರ್ಥ ಅಲ್ಲಿ ಏನು ಹೇಳ್ದಂಗೆ ಆಯಿತು ಕೇಳಿದರೆ ಯಥಾ ರಾಜ ತಥಾ ಪ್ರಜಾ ಎನ್ನುವಂಥ ಅರ್ಥದ ಹಿನ್ನೆಲೆಯಲ್ಲಿ ನಮಗೆ ಒಳ್ಳೆಯ ದೇಶ ಒಳ್ಳೆಯ ರಾಜಧಾನಿ ಒಳ್ಳೆಯ ರಸ್ತೆ ಒಳ್ಳೆಯ ಜನರು ಮತ್ತು ಸಂತೋಷ ಯಾವಾಗಲೂ ಇರಬೇಕು ಅಂತಾದರೆ ನಾವು ಎಂತಹ ರಾಜನನ್ನು ಆರಿಸಿಕೊಳ್ಳಬೇಕು ಕೇಳಿದರೆ ರಾಜಾವತಂಸನನ್ನು ಆರಿಸಿಕೊಳ್ಳಬೇಕು ಯಾವನು ಮಾಡಬಾರದ ಕೆಲಸವನ್ನೇ ಮಾಡ್ತಾ ಮಾಡ್ತಾ ದೊಡ್ಡವನಾದ್ನೋ ಅವನು ಆಶ್ವಾಸನೆ ಮಾತನ್ನು ಕೇಳಿಕೊಂಡು ನಾವು ಆರಿಸಿ ಕಳಿಸಿದರೆ ಮತ್ತೆ ಏನಾಗುತ್ತೆ ಕೇಳಿದರೆ ಅದೇ ಹೇಳ್ತಾರಲ್ಲ ಬಾಲ ಇರೋದನ್ನು ತಗೊಂಡು ಅಲ್ಲಿ ಕೂರಿಸಿದರೆ ಅದು ನೋಡುವುದು ಹೊಲಸನ್ನೇ ಅಂತ ಹಾಗೆ ಆಗಬಾರದು ಅದಕ್ಕೋಸ್ಕರ ಈ ಹೊರಗಿನ ದೇಶದಲ್ಲಿ ಇಂಥವರು ಇದ್ಕೊಂಡು ಹೋಗಲಿ ಆದರೆ ನಮ್ಮ ಈ ಒಳಗಿನ ದೇಶದ ಮತ್ತು ಅದರೊಳಗಿರುವಂಥ ರಾಜಧಾನಿಯಲ್ಲಿ ನಾವು ಇಂಥ ರಾಜನನ್ನು ನಾವು ಆಯ್ಕೆ ಮಾಡ್ಕೊಳ್ಬೋದು ಅದು ವ್ಯಕ್ತಿಗತವಾದಂಥ ಆಯ್ಕೆ ಅದು ಇಲ್ಲಿ ಹಾಗಲ್ಲ ನಮ್ಮ ಆಯ್ಕೆಗೆ ವಿರುದ್ಧವಾಗಿಯೂ ಆಗ್ಬೋದು ಹೊರಗೆ ಇಲ್ಲಿ ನಮಗೆ ಆ ಸ್ವಾತಂತ್ರ್ಯ ಉಂಟು ಅದರಿಂದ ಇಂತಹ ರಾಜನನ್ನಾಗಿ ಇಲ್ಲಿ ಕೂರಿಸಿಕೊಂಡ್ರೆ ಇಂಥ ಒಳ್ಳೆಯ ರಾಜನ ಆ ರಾಜನೀತಿಯ ಮಾರ್ಗದರ್ಶನವನ್ನು ನಾವು ಪಡೆಯೋದಕ್ಕೆ ಸಾಧ್ಯವಾಗತ್ತೆ ಮತ್ತಷ್ಟೇ ಅಲ್ಲ ಇಂತಹ ರಾಜ ರಾಜ್ಯಭಾರ ಮಾಡಬೇಕಿದ್ರೆ ಅಲ್ಲಿನ ಪ್ರಜೆಗಳು ಧರ್ಮಾಚರಣೆಯನ್ನು ಪರಿಪೂರ್ತಿಯಾಗಿ ಮಾಡ್ತಾರೆ ಧರ್ಮಕ್ಕೆ ನಾಲ್ಕು ಪಾದಗಳು ಅಂತ ಇಲ್ಲುಂಟು ಧರ್ಮೋಮೇ ಚತುರಂಘ್ರಿಕ ನಾಲ್ಕು ಪಾದಗಳು ಉಳ್ಳವುಗಳು ಉಳ್ಳದ್ದು ಯಾವುದು ಧರ್ಮ ಯಾವ್ಯಾವುದು ಅಂತ ಕೇಳಿದರೆ ಧರ್ಮಕ್ಕೆ ನಾಲ್ಕು ಕಾಲುಗಳು ಯಾವುದು ಸತ್ಯಂ ದಯಾ ತಪಹ ದಾನಂ ಇದೇ ಧರ್ಮದೇವತೆಯ ನಾಲ್ಕು ಕಾಲುಗಳು ಇಂತಹ ಉತ್ತಮನಾದಂಥ ರಾಜ ಇಲ್ಲಿದ್ದಾಗ ಆ ಧರ್ಮದೇವತೆಯ ನಾಲ್ಕು ಕಾಲುಗಳು ಸರಿಯಾಗಿ ಕೆಲಸ ಮಾಡ್ತವೆ ಹಾಗಿಲ್ಲದೆ ಇದ್ದರೆ ಧರ್ಮದೇವತೆ ಕುಂಟೋದಕ್ಕೆ ಪ್ರಾರಂಭಿಸ್ತಾಳೆ ಧರ್ಮ ಎನ್ನುವಂತಹಸು ಕುಂಟತ್ತೆ ನೋಡಿ ನಮ್ಮಲ್ಲಿ ಮತ್ತದ ನೋಡೋಣ ವಿವರಣೆಯನ್ನು ನಾಲ್ಕು ಯುಗಗಳಿವೆ ಈಗ ನಾವು ಇರೋದಂತೂ ನಮ್ಮದೇ ಯುಗ ಬಿಡಿ ನಮ್ಮ ಸ್ವಭಾವಕ್ಕೆ ತಕ್ಕಾಗಿ ಯುಗವೋ ಯುಗದ ಸ್ವಭಾವಕ್ಕೆ ನಾವು ಅದು ಬೇರೆ ಕೃತ ಯುಗ ಕೃತ ಯುಗ ಅಂದರೆ ಅರ್ಥ ಏನು ಕೃತಯುಗದಲ್ಲಿ ಧರ್ಮದ ನಾಲ್ಕು ಚರಣಗಳು ಪರಿಪೂರ್ತಿಯಾಗಿ ಇರ್ತವೆ ಹಾಗಾಗಿ ಜನರಲ್ಲಿ ಒಂದು ಕೃತಕೃತ್ಯತೆ ಹಾಗಾಗಿ ಕೃತಯುಗ ಅಂತ ಹೆಸರು ಅದಕ್ಕೆ ಸಂಸ್ಥದಲ್ಲಿ ಕೃತಮ್ ಅಂದರೆ ಯಾವುದನ್ನು ನಾನು ಮಾಡಬೇಕಾಗಿತ್ತೋ ಅದನ್ನು ಮಾಡಿದೆ ಅಂತ ಕೃತಕೃತ್ಯತೆ ಅಂದರೆ ಒಂದು ರೀತಿಯ ಇಂಗ್ಲೀಷಲ್ಲಿ ಸಕ್ಸಸ್ಫುಲ್ ಅಂತ ಹೇಳ್ತೇವಲ್ಲ ಹಾಗೆ ಧನ್ಯತೆ ಫುಲ್ಫಿಲ್ಮೆಂಟ್ ಹೀಗೆ ಈ ಅರ್ಥದಲ್ಲಿ ಧರ್ಮದೇವತೆಯ ನಾಲ್ಕು ಕಾಲುಗಳು ಕೆಲಸ ಮಾಡುವಂಥದ್ದು ಕೃತಯುಗದಲ್ಲಾದ್ರಿಂದ ಆ ಹಿನ್ನೆಲೆಯಲ್ಲಿ ಅದರ ಹೆಸರು ಕೃತಕೃತ್ಯತೆ ಅಂತ ಬಂದದ್ದು ಕೃತಯುಗದಲ್ಲಿ ನಾಲ್ಕು ಚರಣಗಳು ಕೆಲಸ ಮಾಡ್ತವೆ ಹಾಗೆ ಮುಂದಕ್ಕೆ ಬಂದರೆ ಅದು ಹೆಸರೇನೆ ಹೇಳುತ್ತೆ ನೋಡಿ ಏನು ಕೇಳಿದರೆ ತ್ರೇತಾಯುಗ ತ್ರ ಇತ ಇತಹ ಇಲ್ಲಿಂದ ಅಂದರೆ ಈ ಕೃತಯುಗದಿಂದ ಮುಂದಿದ್ದೇನ ಕೇಳಿದರೆ ತ್ರೀನೇ ಮೂರೇ ಕಾಲು ಒಂದು ಕಾಲು ಮುರಿದು ಹೋಯಿತು ಅಂದರೆ ತ್ರೇತಾಯುಗದಲ್ಲಿ ಧರ್ಮದೇವತೆ ಅಥವಾ ಧರ್ಮಧೇನುವಿಗೆ ಮೂರೇ ಕಾಲುಗಳು ಹಾಗೆಯೇ ಮುಂದಕ್ಕೆ ಬನ್ನಿ ದ್ವೌ ಪರೌ ದ್ವಾಪರ ಎರಡೇ ಕಾಲು ಧರ್ಮಧೇನುವಿಗೆ ಹಾಗಾಗಿ ಕೃತದಲ್ಲಿ ಇದ್ದಷ್ಟು ತ್ರೇತಾದಲ್ಲಿ ಇಲ್ಲ ತ್ರೇತದಲ್ಲಿದ್ದಷ್ಟು ದ್ವಾಪರೆಯಲ್ಲಿ ಇಲ್ಲ ಮತ್ತೆ ದ್ವಾಪರೆಯಲ್ಲಿದ್ದಷ್ಟು ಈಗಿಲ್ಲ ಇದರ ಹೆಸರೇನೆ ಕಲಿ ಕಲಿ ಅಂದರೆ ಜಿದ್ದು ಹರಾಟ ಹೋರಾಟ ಒಬ್ಬನನ್ನು ತುಳಿದು ಅವನ ಮೇಲೆ ನಾವು ನಮ್ಮದನ್ನು ಕಟ್ಟಬೇಕು ಅಂತ ಜಗಳ ಅಸೂಯೆ ಹೊಟ್ಟೆ ಕಿಚ್ಚು ಎಲ್ಲ ಅರ್ಥವನ್ನು ಕೊಡುವಂಥದ್ದು ಕಲಿ ಎನ್ನುವಂಥ ಶಬ್ದದ ಅರ್ಥ ಹಾಗಾಗಿ ಕಲಿಯುಗ ಅಂದ್ರೇ ಹೇಳುತ್ತೆ ಇಲ್ಲಿ ಧರ್ಮ ಒಂದು ಕಾಲಲ್ಲಿ ಇದೆ ಒಂದು ಕಾಲಿದ್ರೆ ಏನು ಸಾಧ್ಯ ಅದು ಏನು ಕೆಲಸ ಮಾಡೋದಿಲ್ಲ ಹಾಗಾಗಿ ಕುಂಟ್ತಾ ಕುಂತಾ ಎಲ್ಲೋ ಮೂಲೆಯಲ್ಲಿ ಇರುತ್ತೆ ಮತ್ತೆ ಪುನಃ ಅದನ್ನು ಸಹ ನೇರವಾಗಿ ಆ ದ್ವಾಪರೆಯ ಕೊನೆಯಲ್ಲಿ ಎರಡು ಕಾಲಲ್ಲಿ ಕುಂಠುತ್ತಾ ಬಂದಾಗ ಹೋಗಿ ಒಬ್ಬ ರಾಜ ಇನ್ನುಳಿದ ಕಾಲನ್ನು ಕಡಿತೇನೆ ಅಂತ ಹೊರಟಾಗ ಪರೀಕ್ಷಿತ ದೂರಿನಿಂದ ನೋಡಿದ ನೋಡಿ ಯಾರು ನೀನು ಆ ಬಡ ಗೋವಿನ ಮೇಲೆ ಯಾಕೆ ಅಟ್ಯಾಕ್ ಮಾಡ್ತಾ ಇದ್ದೀಯ ಅಂತ ಹೇಳಿ ಅವನ ಮೇಲೆ ತನ್ನ ಕತ್ತಿಯನ್ನು ಎತ್ತಿದ ಪರೀಕ್ಷಿತ ಕತ್ತಿಯನ್ನು ಎತ್ತಿದಾಗ ಆ ರಾಜ ಹೆದರಿದ ಕೇಳಿದ ಯಾರು ನೀನು ಅಂತ ಅವನು ಹೇಳಿದ ನಾನು ಕಲೀ ಯಾಕೆ ಏನಿಲ್ಲ ಕೃಷ್ಣ ಹೊರಟು ಹೋದ್ನಲ್ಲ ನಾನಿಲ್ಲಿ ಈಗ ನಂದೇ ರಾಜ್ಯಭಾರ ಅಂತ ಹೇಳಿದ ಅವನು ಆಗ ಹೇಳ್ತಾನೆ ಪರೀಕ್ಷಿತ ಕೃಷ್ಣ ಹೋದರೆ ಏನಂತೆ ಅವನು ವಂಶದಲ್ಲಿ ನಾನು ಬಂದಿದ್ದೇನೆ ನಿನ್ನ ತಲೆ ತೆಗೆದು ಬಿಡ್ತೇನೆ ಆಗ ಹೇಳಿದ ಕಲಿ ತಪ್ಪಾಯಿತು ನಿನ್ನ ದಮ್ಮಯ್ಯ ಕಾಲಿಗೆ ಬಿದ್ದೆ ನಾನು ಬದುಕಬೇಕಲ್ವ ಈ ಪ್ರಪಂಚದಲ್ಲಿ ಅಂದ ಹಾಗಾಗಿ ನನಗೂ ಎಲ್ಲರೂ ಒಂದು ಜಾಗ ತೋರಿಸು ನಾನು ಹೇಳೋದಿಲ್ಲ ಹಾಗಿದ್ರೆ ಒಂದು ಕೆಲಸ ಮಾಡ್ತೇನೆ ಎಲ್ಲೆಲ್ಲಿ ಸರಾಯಿ ಅಂಗಡಿ ಮಾರಾಟ ಮಾಡ್ತಾರಲ್ಲ ಅಂಗಡಿ ಮಾರಾಟ ಮಾಡೋದು ಸರಾಯಿ ಮಾರಾಟ ಮಾಡೋದು ಮತ್ತು ಪುನಃ ಎಲ್ಲೆಲ್ಲಿ ಸುವರ್ಣ ಬಂಗಾರ ಮತ್ತು ಪುನಃ ಎಲ್ಲೆಲ್ಲಿ ಸ್ಥೇಯ ಇಂಥ ಜೂಜು ಮತ್ತು ಪುನಃ ಕುದುರೆ ಬಾಲ ಎಲ್ಲ ಇರುತ್ತಲ್ಲ ಅಲ್ಲೆಲ್ಲ ನಾನು ವಾಸ ಮಾಡ್ತೇನೆ ನಿನ್ನ ಹಣೆಬಾರ ಹೋಗ್ಕೋ ಅಂತ ಹೇಳಿದ ಪರೀಕ್ಷಿತ ಹಾಗಾಗಿ ಈ ಎಲ್ಲ ಜಾಗದಲ್ಲಿರುವಷ್ಟು ಜಿದ್ದು ಹಾರಾಟ ಹೋರಾಟ ಇನ್ನೆಲ್ಲೂ ಇಲ್ಲ ಹಾಗ ಅದು ಕಲಿಯ ಸ್ಥಾನ ಆವಾಗ ಐದು ಸಾವಿರದ ಒಂದು ನೂರ ಏಳು ವರ್ಷಗಳ ಹಿಂದೆ ಅಲ್ಲಿ ಮಾತ್ರ ಇದ್ದ ಇವಾಗ ಇಡೀ ದೇಶವನ್ನು ಆಕ್ರಮಿಸಿದ್ದಾನೆ ಅವನು ಹಾಗಾಗಿ ಧರ್ಮೋಮೇ ಮೇ ಚತುರಂಘ್ರಿಕ ಧರ್ಮಕ್ಕೆ ನಾಲ್ಕು ಪಾದಗಳು ಆ ನಾಲ್ಕು ಪಾದಗಳು ಅಂದ ತಕ್ಷಣ ಪುನಃ ಯಾವ್ಯಾವುದು ಸತ್ಯಂ ದಯಾ ತಪ ದಾನಂ ಮತ್ತೆ ಸತ್ಯ ಅಂದರೆ ಏನು ರೀ ಸತ್ಯ ಅಂದ ತಕ್ಷಣ ನಾವು ಹೇಳ್ತೇವೆ ಯಾಕೆ ಸತ್ಯ ಅಂದರೆ ಸುಳ್ಳು ಹೇಳದೇ ಇರುವುದು ಅಂತ ಸತ್ಯ ಅಂದ ತಕ್ಷಣ ಏನು ಯಾವುದು ಸುಳ್ಳಲ್ವೋ ಅದು ಸತ್ಯ ಅಂತ ಯಾವುದು ಸುಳ್ಳಲ್ಲೋ ಅದೆಲ್ಲ ಸತ್ಯ ಆಗಬೇಕು ಅಂತಿಲ್ಲ ಹಾಗಿದ್ರೆ ಏನು ಸತ್ಯ ಅನ್ನೋದಕ್ಕೆ ವಿವರಣೆ ಸತ್ಯಂ ಭೂತಹಿತಂ ಪ್ರೋಕ್ತಂ ಯಾವುದನ್ನು ಹೇಳಿದಾಗ ಜೀವಿಗಳಿಗೆ ಹಿತವಾಗುತ್ತೋ ಪ್ರಿಯ ಅಲ್ಲ ನಿನ್ನ ಹೇಳಿದ್ದೇನೆ ಹಿತ ಬೇರೆ ಪ್ರಿಯ ಬೇರೆ ಪ್ರಿಯ ಈ ಕ್ಷಣಕ್ಕೆ ಮಾತ್ರ ಸಂತೋಷ ಆಗುವಂತಹದ್ದು ಹಿತ ಜನ್ಮ ಜನ್ಮಾಂತರಕ್ಕೂ ಒಳಿತನ್ನು ಮಾಡುವಂತಹದ್ದು ಹಾಗಾಗಿ ಸತ್ಯಂ ಭೂತಹಿತಂ ಪ್ರೋಕ್ತಂ ಆ ಸತ್ಯ ಎನ್ನುವಂತಹದ್ದು ಜೀವಿಗಳಿಗೆ ನಿರಂತರ ಹಿತವನ್ನು ಮಾಡುವಂತಹದ್ದು ಯಾವುದೋ ಅದು ಸತ್ಯ ಅಂದರೆ ಸುಳ್ಳು ಹೇಳದೇ ಇರುವುದೂ ಸಹ ಒಂದು ಅರ್ಥದಲ್ಲಿ ಹೌದು ಆದರೆ ಈ ಸತ್ಯಕ್ಕಿಂತ ಮತ್ತೆ ಪುನಃ ಹಿಂದಿನದು ಅದಕ್ಕೆ ಪರ್ಯಾಯ ಪದ ಅಥವಾ ಅದಕ್ಕಿಂತ ದೊಡ್ಡದು ಯಾವುದು ಕೇಳಿದರೆ ಋತ ಎನ್ನುವಂಥದ್ದು ಡಿ ವಿ ಜಿಯವರು ಅದನ್ನು ಮತ್ತೆ ಮತ್ತೆ ಪ್ರಯೋಗ ಮಾಡಿದ್ದಾರೆ ಹೀಗೆ ಅಂತ ನಾವು ನಮ್ಮ ಜೀವನದಲ್ಲಿ ಒಂದು ದಿನದಲ್ಲಿ ಬೆಳಗಿಂದ ಎದ್ದು ಸಾಯಂಕಾಲದವರೆಗೆ ತಮಾಷೆಗಾದರೂ ಸುಳ್ಳನ್ನು ಹೇಳದೆ ನಾವು ಬದುಕುವುದನ್ನು ಮರೆತಿದ್ದೇವೆ ಆ ಸತ್ಯವನ್ನು ಹೇಳುವುದು ಅಷ್ಟು ಸುಲಭ ಅಲ್ಲ ಬೆಳಗಾಗಿ ಪ್ರತಿಜ್ಞೆ ಮಾಡಿ ಇವತ್ತು ನಾನು ಸಾಯಂಕಾಲದ ಮನಗು ರಾತ್ರಿ ಮನಗುವವರೆಗೆ ಸುಮ್ಮನೆ ತಮಾಷೆಗಾಗಿಯೂ ಸಹ ನಾನು ಸುಳ್ಳನ್ನು ಹೇಳುವುದಿಲ್ಲ ಅಂತ ಖಂಡಿತವಾಗಿಯೂ ಆಗೋದಿಲ್ಲ ಎಲ್ಲೋ ಒಂದು ಕಡೆಗೆ ಬಾಯಲ್ಲಿ ಹೇಳ್ತೀರಿ ಅಥವಾ ಕೃತಿಯಲ್ಲಾದರೂ ಮಾಡ್ತೀರಿ ಮಾಡ್ತೀರೇನು ನನ್ನನ್ನು ಸೇರಿಸಿಕೊಂಡು ಯಾಕೆ ನಮಗೆ ಅದು ನಮ್ಮ ಬದುಕಿನ ಉಸಿರಾಗಿ ಬಿಟ್ಟಿದೆ ಮಿನಿಮಮ್ ಸುಳ್ಳು ಹೇಳದೇ ಇದ್ರೆ ಇವತ್ತಿನ ದಿನ ಏನೂ ಚೆನ್ನಾಗಿಲ್ಲ ಅಂತ ಅನಿಸ್ಬಿಡುತ್ತೆ ಕೊನೆಗೆ ನಮ್ಮ ಮನೆಯಲ್ಲಿ ನಮ್ಮ ಹೆಂಡತಿಯ ಹತ್ರ ಅಥವಾ ಮಕ್ಕಳ ಹತ್ರ ಅಥವಾ ಬಂದಂಥ ನೆಂಟ್ರ ಹತ್ರ ಕೊನೆಗೆ ಒಂದು ಅಲ್ಲ ಏನಾದರೂ ಹೀಗೆ ಅಂತ ಆ ಸತ್ಯವನ್ನು ನಡೆಸ್ಕೊಂಡು ಹೋಗೋದು ಅಷ್ಟು ಸುಲಭ ಅಲ್ಲ ಇಷ್ಟಿರಲಿ ಸದ್ಯಕ್ಕೆ ಮತ್ತೆ ಭಗವತ್ವಾದರೂ ಸತ್ಯದ ವ್ಯಾಖ್ಯಾನ ಬೇರೆ ಬೇರೆ ರೀತಿಯಲ್ಲೂ ಮತ್ತು ಮಾಡಿದ್ದಾರೆ ಯದ್ರೂಪೇಣ ಎನ್ ತದ್ರೂಪಂ ನ ವ್ಯಭಿಚರತಿ ತತ್ ಸತ್ಯಂ ಯದ್ರೂಪೇಣ ಎನ್ ತದ್ರೂಪಂ ವ್ಯಭಿಚರತ್ ಅಸತ್ಯಂ ಅಂತ ಯಾವುದು ಯಾವ ರೂಪದಿಂದ ನಿಶ್ಚಯವಾಗಿದೆಯೋ ಅದು ಎಂದೂ ಬದಲಾವಣೆ ಆಗದೆ ಇದ್ದರೆ ಅದು ಮಾತ್ರ ಸತ್ಯ ಎಂದು ಬದಲ ಯಾವುದು ಬದಲಾವಣೆ ಆಗತ್ತೋ ಅದು ಸತ್ಯ ಅಲ್ಲ ಅದು ಮಿಥ್ಯ ಅದು ಅಸತ್ಯ ಹೀಗೆ ಆ ಸತ್ಯಂ ಭೂತಹಿತಂ ಪ್ರೋಕ್ತಂ ಅದಕ್ಕೋಸ್ಕರ ನಮ್ಮವರು ಹಿಂದೊಂದು ಮಾತು ಹೇಳಿದರು ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಂ ಅಪ್ರಿಯಂ ನಾವು ಹೇಳುವ ಬಹುತೇಕ ಸತ್ಯದೆಲ್ಲ ಈ ಅಪ್ರಿಯ ಸೇರಿಕೊಂಡೇ ಇರುತ್ತೆ ಅದಕ್ಕೋಸ್ಕರ ಅಪ್ರಿಯ ರಹಿತವಾಗಿರಬೇಕು ಹಿತದಿಂದ ಕೂಡಿರಬೇಕು ಅದು ಸತ್ಯ ಅದರಿಂದ ಸತ್ಯಂ ಮತ್ತೆ ಎರಡನೇದು ದಯಾ ದಯೆ ಅಂದ್ರೆ ಏನು ನಾವು ಹೇಳ್ತೇವೆ ಯಾರೋ ಒಬ್ರು ದುಃಖದಿಂದ ಬಳಲ್ತಾ ಇದ್ರೆ ಅವ್ರು ನೋಡಿ ನಾವು ಸಲ ಕಣ್ಣೀರು ಸುರಿಸಿ ಹೋಗ್ಬಿಡೋದು ಅದು ದಯೆ ಅಂತ ಹೇಳೋಣ ಹಾಗೆ ಆದರೆ ಅದು ದಯೆ ಅಲ್ಲ ಏನು ಕೇಳಿದರೆ ಪರದುಃಖ ಪ್ರಹಾಣೇಚ್ಛಾ ದಯ ಇನ್ನೊಬ್ಬರಿಗೆ ದುಃಖವಾದಾಗ ಆ ದುಃಖವನ್ನು ನಿವಾರಣೆ ಮಾಡಬೇಕು ಅಂತ ಆಲೋಚಿಸುವಂತಹ ಬುದ್ಧಿ ಅದು ದಯೆ ಪರದುಃಖ ಪ್ರಹಾಣೇಚ್ಛಾ ದಯಾ ಇದೂ ಸಹ ಈ ಯುಗಧರದಲ್ಲಿ ತುಂಬ ಕೆಲಸ ಮಾಡುವಂತಹದ್ದು ಆ ಸತ್ಯವನ್ನು ಹೇಳೋ ಸ್ವಭಾವ ಇಲ್ಲದೇ ಇದ್ದರೆ ಮತ್ತು ಇಂಥ ದೇಯ ಇಲ್ಲದೇ ಇದ್ದರೆ ಮತ್ತು ನಾವು ಏನು ಮಾಡೋದಕ್ಕೆ ಸಾಧ್ಯ ಹಾಗಾಗಿ ಧರ್ಮದೇವತೆ ಎರಡನೆಯ ಕಾಲು ಅದು ಸಹ ಇಲ್ಲ ಮತ್ತೆ ಮೂರನೇದೇನು ಕೇಳಿದರೆ ತಪಹ ತಪಸ್ಸು ಅಂದರೆ ಏನು ತಪಸ್ಸು ಅಂದರೆ ತಪ ಆಲೋಚನೆ ನಿರಂತರ ಪರಮಾತ್ಮ ವಿಚಾರವನ್ನು ಕುರಿತು ಯೋಚಿಸುವಂಥದ್ದಕ್ಕೆ ತಪಸ್ಸು ಅಂತ ಕರೀತಾರೆ ಹಾಗೆ ನಮ್ಮ ಮನಸ್ಸು ತಪತಿ ಅದಕ್ಕೋಸ್ಕರ ಕಾಯಬೇಕು ಅದು ಪರಮಾತ್ಮ ವಿಚಾರವಾಗಿ ನಮ್ಮ ಮನಸ್ಸು ಎನ್ನುವಂಥ ಪಾತ್ರೆ ಬಿಸಿ ಆಗಬೇಕು ಅದಕ್ಕೆ ಮಾತ್ರ ತಪಸ್ಸು ಅಂತ ಕರೀತಾರೆ ಮತ್ತೆ ಇನ್ನು ಗೀತೆಯಲ್ಲಿ ಕೃಷ್ಣ ಬೇರೆ ಬೇರೆ ತಪಸ್ಸನ್ನು ಹೇಳಿದ್ದಾನೆ ಇದು ಮಾನಸಿಕ ತಪಸ್ಸು ಮತ್ತು ದೈಹಿಕವಾದ ತಪಸ್ಸು ಇನ್ನೊಂದುಂಟು ಏನು ಕೇಳಿದರೆ ಹಿತಮಿತ ಮೇಧ್ಯಾಶನಂ ತಪಃ ಹಿತವಾದ ಆಹಾರ ಮತ್ತು ಪವಿತ್ರವಾದ ಆಹಾರವನ್ನು ತಿನ್ನುವುದೇನುಂಟಲ್ಲ ಅದಕ್ಕೆ ತಪಸ್ಸು ಅದಕ್ಕೆ ಶಾರೀರಿಕ ತಪಸ್ಸು ಅಂತ ಕರೀತಾರೆ ನಾವು ಇವತ್ತು ತಿನ್ನುವ ಆಹಾರ ನಮ್ಮ ಹಿತವಾದ ಆಹಾರ ಅಲ್ಲ ಪ್ರಿಯವಾದ ಆಹಾರ ಯಾಕೆ ನಾಲಿಗೆಗೆ ಯಾವುದು ಸಿಹಿಯೋ ಅದು ದೇಹಕ್ಕೆ ಕಹಿ ನಾಲಿಗೆಗೆ ಯಾವುದು ಕಹಿಯೋ ಅದು ದೇಹಕ್ಕೆ ಸಿಹಿ ನಾವು ಇಂಥ ಹಿತವನ್ನು ಏನು ಮಾಡ್ತೇವೆ ಕೇಳಿದ್ರೆ ಬಿಟ್ಟುಬಿಟ್ಟು ಪ್ರಿಯವಾದದ್ದನ್ನೇ ಆರಿಸಿಕೊಳ್ತೇವೆ ಪರವಾಗಿಲ್ಲ ಇನ್ನೊಂದು ಗುಳಿಗೆ ಜಾಸ್ತಿ ಆಯಿತು ಬಿಡಿ ಅಂತ ಮತ್ತೆ ಪುನಃ ಹೀಗೆ ಅಂತ ಹೀಗೆ ಹಿತ ಮತ್ತೆ ಮಿತ ಮಿತವಾಗಿ ತಿನ್ನು ನಾವು ಏನು ಮಾಡ್ತೇವೆ ಕೇಳಿದರೆ ಎಲ್ಲ ಏನೋ ಮನೆಯಲ್ಲಿ ವಿಶೇಷ ಕಾರ್ಯಕ್ರಮ ನಡೀತು ಎಲ್ಲ ಊಟ ಮಾಡೋಷ್ಟು ಪೂರ್ತಿ ತಿಂದಿದ್ದಾರೆ ಆಕಂಠ ಪೂರ್ತಿಯಾಗಿದೆ ಅದಾದ ಮೇಲೆ ಮನೆ ಯಜಮಾನ ಹೋಳಿಗೆ ಬಡಿಸಲಿಕ್ಕೆ ಬಂದ ಆಗ ಜಿದ್ದು ಶುರುವಾಗ್ತದೆ ಯಾರು ಜಾಸ್ತಿ ತಿಂತಾರೆ ಅಂತ ಇದ್ದಲ್ಲಿ ಗೆಲ್ಲಬೇಕು ಅಂತ ಮತ್ತೂ ತಿಂತಾನೆ ಅದು ಏನಾಗುತ್ತೆ ಕೇಳಿದರೆ ಅದು ಅಮೇಧ್ಯವಾಗಿ ಬಿಡುತ್ತೆ ಯಾವಾಗ ಆಹಾರ ಜಾಸ್ತಿ ಆಗತ್ತೋ ತಲೆ ಕೆಲಸ ಮಾಡೋದಿಲ್ಲ ತಲೆ ಕೆಲಸ ಮಾಡಬೇಕೋ ಮಿತಮೇಧ್ಯ ಅದು ಮಿತವಾಗಿಯೂ ಇರಬೇಕು ಪವಿತ್ರವಾಗಿಯೂ ಇರಬೇಕು ಯಾರೋ ಕೊಟ್ಟರು ಅಂಥೇಳಿ ಕಂಡ ಕಂಡಲ್ಲಿ ಕಂಡ ಕಂಡ ಆಹಾರವನ್ನು ಮಿತಿ ಮೀರಿ ತಿನ್ನಬೇಡ ಅದರಿಂದ ಏನಾಗುತ್ತೆ ಕೇಳಿದರೆ ಒಂದಿಷ್ಟು ಆಹಾರ ಖರ್ಚಾಗತ್ತೆ ಆದರೆ ನಿನ್ನ ಬುದ್ಧಿಯು ಸಹ ನಷ್ಟವಾಗುತ್ತೆ ಅಷ್ಟೇ ನಮಗೆ ಹಾಗೆ ಕೆಲವು ಸಲ ನಾವು ಎಲ್ಲೋ ಹೋಗ್ತೇವಲ್ಲ ಹೋದಾಗ ಏನು ಮಾಡ್ತಾ ಕೇಳಿದರೆ ಬಡಿಸ್ಲಿಕ್ಕೆ ಬರ್ತಾರೆ ಪಾಪ ಮೊದಲು ಹಾಕಿರ್ತಾರೆ ಮತ್ತು ಮನೆ ಎರಡನೇ ಸಲ ಬಂದ್ಬಿಟ್ಟು ನಾವು ಸುಮ್ಮನೆ ನಮಗೆ ಗೊತ್ತಿಲ್ಲದೇ ಹಾಕಿಬಿಡೋದು ಅಯ್ಯೋ ಖರ್ಚ್ ಹಾಳಾಗತ್ತೆ ತಿನ್ನಿ ಅಂತ ಅಂದರೆ ಅವರು ಪಾತ್ರಲ್ಲಿ ಇಟ್ಟು ಹಾಳಾಗಬಾರ್ದು ಅಂತ ನಮ್ಗೆ ಹಾಕೋದು ಅಲ್ಲ ಮತ್ತು ನಾವು ತಿಂದರೂ ಹಾಳಾಗೋದು ಅಂತ ಅವ್ರಿಗೆ ಗೊತ್ತಿರೋದಿಲ್ಲ ಸ್ವಾರಸ್ಯಂದ ಹಾಗಾಗಿ ಹಾಳಾಗತ್ತೆ ತಿನ್ನಿ ತಿನ್ನಿ ಅಂತ ಅಲ್ಲ ಅಲ್ಲಿ ಇದ್ರೆ ಏನಾಗುತ್ತೆ ಅದು ಮಾತ್ರ ಹಾಳಾಗುತ್ತೆ ಮತ್ತೆ ನಾವು ಮೇಲೆ ತಿಂದಿದ್ದು ಹಾಳು ತಿಂದವರು ಹಾಳು ಮತ್ತೆ ಪುನಃ ಹಾಗಾಗಿ ಹಿತಮಿತ ಮೇಧ್ಯಾಶನಂ ತಪ ಸಾಧ್ಯವಾದಷ್ಟು ಪವಿತ್ರವಾದ ಆಹಾರವನ್ನು ತೆಗೆದುಕೋ ಮತ್ತೆ ಕಡಿಮೆ ಆಹಾರವನ್ನು ತೆಗೆದುಕೋ ಇನ್ನು ಕೊನೆಯದಾಗಿ ಏನು ಕೇಳಿದರೆ ದಾನಂ ದಾನ ಅಂದ್ರೆ ಏನು ನಾವು ಸಾಮಾನ್ಯವಾಗಿ ದಾನ ಅಂದ ತಕ್ಷಣ ನಾವು ಯಾರಿಂದಲೋ ಏನನ್ನೋ ಕೆಲಸ ಮಾಡಿಸ್ಕೊಂಡಿರ್ತೇವೆ ಆಮೇಲೆ ಅದನ್ನು ಕೊಟ್ಟು ಒಂದು ಸಲ ಹ್ಯಾಂಡ್ಶೇಕ್ ಮಾಡಿದರೆ ಅದು ದಾನ ಮಾಡಿದ್ವಿ ಹೀಗೆ ಅಂತ ಹೇಳ್ತಾರೆ ಅದು ದಾನ ಅಲ್ಲ ಅದಕ್ಕೆ ಬೇಕೇ ನೀವು ಪ್ರೆಸೆಂಟೇಶನ್ ಅಂತ ಹೇಳ್ಕೊಳ್ಳಿ ಅಥವಾ ಕೃತಜ್ಞತಾ ಸಮರ್ಪಣೆ ಅಂತ ಬೇಕಿದ್ರೆ ಹೇಳ್ಕೊಳ್ಳಿ ದಾನ ಅಂದರೆ ಏನು ಸ್ವಸ್ವತ್ವ ನಿವೃತ್ತಿಪೂರ್ವಕ ಪರಸ್ವತ್ವ ಅಂತ ಒಂದು ವಸ್ತುವನ್ನು ನಾವು ಇನ್ನೊಬ್ಬರಿಗೆ ಕೊಡಬೇಕಿದ್ರೆ ಆ ಕೊಡಬೇಕು ಅಂತ ಭಾವನೆ ಬಂದ ತಕ್ಷಣ ಆ ವಸ್ತು ಬೇಕಿದ್ರೆ ನಮ್ಮ ಕೈಯಲ್ಲಾದರೂ ಇರಲಿ ಎಡಗೈ ಇಲ್ಲಾದರೂ ಇರಲಿ ಬಲಗೈ ಇಲ್ಲಾದರೂ ಇರಲಿ ತಕ್ಷಣವೇ ಇದು ನಂದಲ್ಲ ಇದು ಇವರಿದ್ದು ಅಂತ ಅಂದ್ಕೊಂಡು ಕೊಟ್ಬಿಡ್ಬೇಕು ಹೀಗೆ ಅಂತ ಅಂದರೆ ಅದನ್ನು ಇನ್ನೊಬ್ರಿಗೆ ದಾನ ಮಾಡಬೇಕು ಆದರೆ ಕೃಷ್ಣ ಇದಕ್ಕೊಂದು ವಿವರಣೆ ಕೊಡ್ತಾನೆ ಏನು ಅಂತ ಕೇಳಿದರೆ ಈ ದಾನವನ್ನು ಕೊಡಬೇಕಿದ್ರೂ ಸಹ ಅದಕ್ಕೆ ದೇಶ ಕಾಲ ಎಲ್ಲ ನಾವು ವ್ಯವಸ್ಥಿತವಾಗಿ ನೋಡಿಕೊಂಡು ಕೊಟ್ಟಾಗ ಅದು ಸಾತ್ವಿಕವಾದಂಥ ದಾನವಾಗುತ್ತೆ ಹೀಗೆ ಅಂತ ಹೀಗೆ ಈ ತಪಸ್ಸು ಮತ್ತು ದಯೆ ಮತ್ತು ಪುನಃ ದಾನ ಇಷ್ಟಕ್ಕೂ ಮುಗಿದಿಲ್ಲ ಇದು ಈ ತಪಸ್ಸಿನ ಬಗ್ಗೆ ಮತ್ತು ದಾನದ ಬಗ್ಗೆ ಗೀತಾಚಾರ್ಯ ಏನು ಹೇಳಿದ್ದಾನೋ ಅದರ ಹಿನ್ನೆಲೆಯಲ್ಲಿ ಭಗವತ್ಪಾದರು ಈ ಶ್ಲೋಕದಲ್ಲಿ ಅದನ್ನೆಲ್ಲ ಸೇರಿಸಿ ಹೇಳ್ತಾರೆ ಆ ಧರ್ಮದ ನಾಲ್ಕು ಪಾದಗಳು ಹೇಗಿರಬೇಕು ಅಂಥೇಳಿ ಆ ನಾಲ್ಕು ಪಾದಗಳಲ್ಲಿ ಎರಡಾದಂತಹ ಯಾವುದು ತಪಸ್ಸು ಮತ್ತು ದಾನ ಈ ಎರಡು ಕಾಲುಗಳು ಬಹಳ ಮುಖ್ಯವಾದವುಗಳು ಅದ್ರ ಬಗ್ಗೆ ನಾವು ಇನ್ನೂ ತಿಳ್ಕೊಳ್ಬೇಕಾದ್ದು ಉಂಟು ಅದು ಸಮಯ ಆಗಿಬಿಟ್ಟಿದೆ ಹಾಗಾಗಿ ನಾಡಿದ್ದು ಸೇರಿದಾಗ ಈ ಧರ್ಮದ ಇನ್ನುಳಿದ ಎರಡು ಕಾಲಗಳನ್ನು ವಿಚಾರ ಮಾಡೋಣ ಅಲ್ಲಿವರೆಗೆ ನಿಮಗೆಲ್ಲರಿಗೂ ಸಹ ನಮಸ್ಕಾರಗಳು ಮತ್ತು ಕೃತಜ್ಞತೆಗಳು ಅಂತ ಹೇಳ್ತಾ ನನ್ನ ಮಾತನ್ನು ಆ ಪರಮೇಶ್ವರನ ಪದತಲದಲ್ಲಿ ಸಮರ್ಪಿಸ್ತಾ ಇದ್ದೇನೆ ನಮಸ್ಕಾರ